ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುವರ್ಮ ಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಡ ಇಷ್ಟರವರೆಗೆ ಹತ್ತು ವರ್ಷಗಳಿಂದ ವಿಶೇಷವಾಗಿ ಸಂಖ್ಯಾ ಜ್ಯೋತಿಷ ಎನ್ನುವ ಹೆಸರಿನಿಂದ ಕಾರ್ಯಕ್ರಮವನ್ನು ಇದೆ ಸೊ ಯಾಕೋ ಗೊತ್ತಿಲ್ಲ ಅದನ್ನು ಬದಲಾವಣೆ ಮಾಡುವ ಸೊ ಸಂಖ್ಯಾ ಜ್ಯೋತಿಷ್ಯ ಬೇಕಾಗಿಲ್ಲ ಸೊ ತುಂಬ ಜನ ಟೈಟಲನ್ನು ಯೂಸ್ ಮಾಡ್ತಾರೆ ಅಂತ ಗೊತ್ತಾಯಿತು ಅದಕ್ಕೋಸ್ಕರ ನನ್ನ ನನ್ನ ಮಗಳ ಹೆಸರು ಓಕೆ ಆರಾಧ್ಯ ಆ್ಯಸ್ಟ್ರೋ ಓಕೆ ಸೊ ಆರಾಧ್ಯ ಅಂತ ಮಗಳ ಹೆಸರು ಆ್ಯಸ್ಟ್ರೋ ಆಸ್ಟ್ರಾಲಜಿಗೆ ಸಂಬಂಧಪಟ್ಟಿದೆ ಸೊ ಈ ವರ್ಡ್ಸನ್ನು ನಾನು ಚಾಯ್ಸ್ ಮಾಡಿ ಅದನ್ನು ಇಟ್ಕೊಂಡು ಅದರ ಮುಖಾಂತರ ಪ್ರೋಗ್ರಾಮ್ ಕೊಡುವಂಥ ಡಿಸಿಷನ್ ತೊಗೊಂಡಿದ್ದೇನೆ ಸೊ ಇನ್ನು ಮುಂದೆ ಈ ಪ್ರೋಗ್ರಾಮ್ ಆರಾಧ್ಯ ಆ್ಯಸ್ಟ್ರೋ ಎನ್ನುವ ಹೆಸರಿನಲ್ಲಿ ಬರುತ್ತೆ ವಿಶೇಷ ರೀತಿಯಲ್ಲಿ ಅದರ ಜೊತೆಗೆ ನೀವು ಯೂಟ್ಯೂಬಿಗೆ ಹೋದಾಗ ಅದರಲ್ಲಿ ಯೂಟ್ಯೂಬಲ್ಲಿ ನೀವು ಸರ್ಚ್ ಮಾಡಿ ಈ ರೀತಿಯಾಗಿ ಆರಾಧ್ಯ ಓಕೆ ಆರಾಧ್ಯ ಆ್ಯಸ್ಟ್ರೋ ಓಕೆ ಈ ಸ್ಪೆಲ್ಲಿಂಗಲ್ಲಿರ್ತದೆ ಅರದ್ಯಷ್ಟು ಯೂಟ್ಯೂಬ್ ಓಕೆ ಯೂಟ್ಯೂಬ್ ಚಾನಲ್ ಇದೆ ಈ ಹೆಸರಿನಲ್ಲಿ ಸೊ ಅಲ್ಲಿ ಕೂಡ ಹೋಗಿ ನೀವು ಅದನ್ನು ಸಬ್ಸ್ಕ್ರೈಬ್ ಮಾಡಿ ಅದರಲ್ಲಿ ಕೂಡ ವೀಡಿಯೋಸ್ ಇರ್ತದೆ ಖಂಡಿತ ಅದನ್ನು ನೋಡಿ ಎಂಜಾಯ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ರೈತನೇ ಸೊ ಎಲ್ಲರೂ ಕೂಡ ಅರದ್ಯಷ್ಟು ಸ್ವಲ್ಪ ಕಷ್ಟ ಆಗ್ಬೋದು ಕೆಲವೊಮ್ಮೆ ಬರಲಿಕ್ಕಿಲ್ಲ ಸೊ ಅಂಥದ್ದೇನೂ ಬಂದಿಲ್ಲ ಅಂದರೆ ನನ್ನ ನಂಬರ್ಗೆ ಮೆಸೇಜ್ ಮಾಡಿ ನಿಮಗೆ ಲಿಂಕನ್ನು ಕಳಿಸ್ಕೊಡ್ತೇನೆ ಸೊ ಅದರಲ್ಲಿ ಕೂಡ ಹಲವಾರು ವೀಡಿಯೋಸ್ ಇರ್ತದೆ ಸೊ ಅದನ್ನು ಎಂಜಾಯ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ತುಂಬ ಚೆನ್ನಾಗಿತ್ತು ಓಕೆನಾಗ ಗೊತ್ತಾಯ್ತು ನಿಮಗೆ ಸೊ ಏನು ಮಾಡೋಣ ಸೊ ವಿಶೇಷವಾಗಿ ಆ ಜ್ಯೋತಿಷ ಬಗ್ಗೆ ವಾಸ್ತು ಬಗ್ಗೆ ನಿಮ್ಮರಳು ಬಗ್ಗೆ ಬಹಳಷ್ಟು ಬಾರಿ ಮಾತಾಡ್ತಾ ಹೋಗಿದ್ದೇನೆ ಸೊ ಇವತ್ತು ಸ್ವಲ್ಪ ವಿಶೇಷ ನನಗೆ ಯಾಕೋ ಈ ಒಂದು ಸ್ಟೈಲನ್ನು ಮತ್ತೆ ವಾಪಸ್ ತರಬೇಕು ಅಂತ ಅನಿಸುತ್ತೆ ಆ ಬೋರ್ಡಲ್ಲಿ ಕನ್ ಕಂಫರ್ಟ್ ಆಗಿರ್ತದೆ ನಮಗೆ ಬರೆದು ಅಲ್ವಾ ಇಲ್ಲ ನಾನು ಹೇಳಿದರೆ ಕೆಲವರಿಗೆ ಅರ್ಥ ಆಗಲ್ಲ ಸೊ ಬರೆದು ತೋರಿಸಿದಾಗ ಏನಾಗುತ್ತೆ ಮೇ ಬಿ ಅದು ಒಳ್ಳೆ ಕಂಫರ್ಟ್ ಆಗಿರುವಂಥ ಸಾಧ್ಯತೆಗಳು ತೀರಾ ತೀರ ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡಿದ್ದೇನೆ ಸೊ ನಾನು ಇವತ್ತು ಯೂಸ್ ಮಾಡ್ತೇನೆ ನಾಳೆ ಯೂಸ್ ಮಾಡದೆ ಕೂಡ ಇರ್ಬೋದು ವಿಷಯ ಬೇರೆ ಒಂದು ದಿವಸ ಯೂಸ್ ಮಾಡಬಲ್ಲೇ ಒಂದು ದಿವಸ ಯೂಸ್ ಮಾಡದೆ ಕೂಡ ಇರ್ಬೋದು ಅಲ್ವಾ ಅಥವಾ ನಿರಂತರ ಯೂಸ್ ಮಾಡ್ತೇನೆ ಅಂತ ಹೇಳಿಕೆ ಕೂಡ ಆಗೋದಿಲ್ಲ ಅಲ್ವಾ ಏನಾದರೂ ಚೇಂಜಸನ್ನು ಅನ್ನು ತರಲೇಬೇಕಾಗುತ್ತೆ ಅಥವಾ ಚೇಂಜಸನ್ನು ಅನ್ನು ಬಾರಿ ಬಾರಿಗೂ ಮಾಡ್ತಾನೆ ಇರಬೇಕಾಗುತ್ತೆ ಅದಕ್ಕೋಸ್ಕರ ಇವತ್ತಿಂದ ಆರಾಧ್ಯ ಅಷ್ಟೊಂದು ಕಾರ್ಯಕ್ರಮ ಅದರಲ್ಲಿ ವಿಶೇಷ ರೀತಿಯಲ್ಲಿ ನಾನು ಇಲ್ಲಿ ವಾಸ್ತು ಬಗ್ಗೆ ಸ್ವಲ್ಪ ಸ್ವಲ್ಪ ವಾಸ್ತು ಬಗ್ಗೆ ಈಗ ವಾಸ್ತು ಬಗ್ಗೆ ಮಾತಾಡಿ ತುಂಬ ಸಮಯ ಆಯಿತು ಅದಕ್ಕೋಸ್ಕರ ಇವತ್ತು ಸಾಧ್ಯ ಆದಷ್ಟು ಮಟ್ಟಿಗೆ ವಾಸ್ತುವಿನ ಬಗ್ಗೆ ಸ್ವಲ್ಪ ವಿವರಣೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಯಾಕಂದರೆ ನಮ್ಮ ಜೀವನ ಅಂತ ಏನಿದೆ ಅದು ನಿಮ್ಮ ಮನೆಯ ಮೇಲೆ ಡಿಪೆಂಡ್ ಆಗಿದೆ ರೈಟ್ ನಿಮ್ಮ ಮನೆ ಅಂತ ಏನುಂಟು ಅಲ್ವಾ ನಿಮ್ಮ ಮನೆ ನಿಮ್ಮ ಮನೆ ವಾಸ್ತು ನಿಮ್ಮ ಏನೇ ಕಟ್ಟಿದ್ರು ವಾಸ್ತು ವಿಶೇಷವಾಗಿ ಅದು ನಿಮ್ಮ ಮುಖ್ಯವಾದ ಎನರ್ಜಿ ಓಕೆ ಅಲ್ಲಿಂದ ಎನರ್ಜಿಯನ್ನು ಪಡ್ಕೊಂಡು ಹೊರಗೆ ಹೋಗ್ತೀರಾ ಅಲ್ಲಿಂದ ಶಕ್ತಿಯನ್ನು ಪಡ್ಕೊಂಡು ಹೊರಗೆ ಹೋಗ್ತೀರಾ ರೈಟಾ ಸೊ ಇದು ಅರ್ಥ ಮಾಡ್ಕೊಳ್ಬೇಕು ಯಾವತ್ತಿದ್ರೂ ಕೂಡ ಸೊ ಯಾವಾಗ ನಿಮ್ಮ ಮನೆಯ ಒಂದು ಎನರ್ಜಿ ಅಥವಾ ಪಾಸಿಟಿವಿಟಿ ಅದು ಒಳ್ಳೆಯ ಪ್ರಮಾಣದಲ್ಲಿದೆ ತುಂಬ ಚೆನ್ನಾಗಿದೆ ಹಾಗೇನಾಗುತ್ತೆ ನೀವು ಆ ಮನೆಯಿಂದ ಹೊರ ಹೋದ ನಂತರ ಯಾವುದೇ ಕೆಲಸ ಬೇಕಾದರೂ ಒಂದೊಳ್ಳೆ ರೀತಿಯ ಸಕ್ಸಸ್ಸನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದ್ರೆ ಭಾಳ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ನಿಮಗೆ ರೈಟಾ ಒಂದು ವೇಳೆ ಮನೆಯಲ್ಲಿ ತುಂಬಾ ನೆಗೆಟಿವಿಟಿ ಇದೆ ಆಗೋದಿಲ್ಲ ಏನು ಮಾಡಲಿಕ್ಕೆ ಕೂಡ ಸೊ ಆ ಮೂಮೆಂಟಲ್ಲಿ ಖಂಡಿತವಾಗಿಯೂ ನಿಮಗೆ ಹೋದಂಥ ಕೆಲಸ ಕಾರ್ಯಗಳಲ್ಲಿ ಜಯ ದೊರಕದೇ ಹೋಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಆಗಿರುತ್ತೆ ಅದಕ್ಕೋಸ್ಕರ ನಮ್ಮ ಮನೆಯ ಎನರ್ಜಿಯನ್ನು ಅಥವಾ ಮನೆಯ ಆ ಒಂದು ಶಕ್ತಿಯನ್ನು ಎನರ್ಜಿಯನ್ನು ಪಾಸಿಟಿವಿಟಿಯನ್ನು ಬಹಳ ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ಳೋದು ಅತಿ ಅತಿಯಾಗತ್ತೆ ಅಂತ ಹೇಳ್ತೇನೆ ಎಲ್ಲೆಲ್ಲಿಂದ ಸಮಸ್ಯೆ ಬರುತ್ತೆ ಒಂದು ಕೂಡ ಗೊತ್ತಾಗಲ್ಲ ಫಾರ್ ಎಕ್ಸಾಂಪಲ್ ಎಲ್ಲೊಂದು ಕಡೆ ನಿಮ್ಮ ಮನೆಯ ಕಿಚನ್ ಈಗ ಸೌತ್ ಈಸ್ಟಲ್ಲಿ ಕಿಚನ್ ಬರಬೇಕು ಈ ಪಾರ್ಟಲ್ಲಿ ಓಕೆ ಕಿಚನ್ ಬರಬೇಕು ಓಕೆ ಕೆಲವರೆಲ್ಲ ಬೇರೆ ಬೇರೆ ಕಡೆ ಕಿಚನ್ ಇರ್ತದೆ ಓಕೆ ಮ್ಯಾನೇಜ್ ಮಾಡ್ಬೋದು ವಿಷಯ ವಿಷಯ ಏನೂ ಅಲ್ಲ ಬಟ್ ಇಲ್ಲಿ ಕಿಚನ್ ಅತಿ ಅತಿಯಾಗತ್ತ ಓಕೆ ಇಲ್ಲಿ ಸೌತ್ ಈಸ್ಟಲ್ಲಿ ಕಿಚನ್ ಬರಬೇಕು ಆಗ್ನೇಯದಲ್ಲಿ ಕಿಚನ್ ಬರಬೇಕು ಇದು ಅತಿ ಅತಿಯಾಗತ್ಯ ಇಲ್ಲೇನಾಗುತ್ತೆ ಎಲ್ಲೊಂದು ಕಡೆ ಕಿಚನ್ ಇಲ್ಲಿದೆಯಪ್ಪ ಓಕೆ ನೋ ಪ್ರಾಬ್ಲಮ್ ಈಗಲ್ಲಿ ಆ್ಯಂಟಿ ಕಲರ್ ಬಂದುಬಿಡ್ತು ಅದಕ್ಕೆ ಕಲರೇ ಆಗೋದಿಲ್ಲ ಅಗ್ನಿಗೆ ಸಂಬಂಧಪಟ್ಟಂತೆ ಅಥವಾ ಅಲ್ಲಿ ಏನು ಮಾಡ್ತೀರಾ ಒಂದಷ್ಟು ಅಷ್ಟು ಮುಸುರೆ ಪಾತ್ರೆಗಳನ್ನು ಇಟ್ಟಿರ್ತೀರ ಅದನ್ನು ತೊಳಿಲಿಕ್ಕೆ ಪುರಿಸೋತಿಲ್ಲ ನಿಮಗೆ ಅಥವಾ ಇನ್ನೇನು ಕಾರಣ ರೈಟ್ ತಾನೆ ಒಂದಷ್ಟು ಗ್ಯಾಸ್ ಸ್ಟವ್ ಮೇಲೆಲ್ಲ ಅನ್ನ ಸಾಂಬಾರು ಅದೆಲ್ಲ ಬಿದ್ದಿರುವಂಥದ್ದು ಇರ್ತದೆ ಎಲ್ಲ ಕೂಡ ಕ್ಲೀನ್ ಮಾಡೋಕ್ಕಾಗಲ್ಲ ನಿಮಗೆ ಒಂದು ಜೀರಳೆ ಒಂದಷ್ಟು ಹರಿದಾಡ್ತಾ ಇರ್ತದೆ ಇನ್ನೇನು ರೈಟ್ ತಾನೆ ಸೊ ಈ ಮೂಮೆಂಟಲ್ಲಿ ಏನಾಗುತ್ತೆ ಯಾಕಂದರೆ ಈ ಪಾರ್ಟ್ ಏನಿದೆ ಈ ಪಾರ್ಟ್ ವಿಶೇಷ ರೀತಿಯಲ್ಲಿ ನಿಮಗೆ ಹಣಕಾಸನ್ನು ನೀಡುವಂಥದ್ದು ಹಣಕಾಸಿನ ಅದನ್ನು ಮನಿ ಫ್ಲೋ ಅಂತ ಕರಿತೀವಿ ಮನಿ ಫ್ಲೋಗೆ ಸಂಬಂಧಪಟ್ಟಂತೇ ಕೆಲಸ ಮಾಡಿ ಹಾಗಾದರೆ ನೀವು ಅಷ್ಟೆಲ್ಲ ಕಚರ ಮಾಡಿ ಹಾಕಿದ್ದೀರಿ ರಾಹುವಿನ ಒಂದು ಎನರ್ಜಿಯಲ್ಲಿ ಜನರೇಟ್ ಮಾಡ್ಕೊಂಡಿದ್ದೀರಿ ಅಂದಾಗ ಏನಾಯಿತು ನಿಮ್ಮ ಕಿಚನ್ ಸೌತ್ ಈಸ್ಟಲ್ಲಿ ಇದ್ದರೂ ಕೂಡ ಕೂಡ ಸೌತ್ ಅಲ್ಲಿ ಕಿಚನ್ ಇದೆ ಅಗ್ನೇಯ ಭಾಗದಲ್ಲಿ ಕಿಚನ್ ಇದೆ ವಾಸ್ತು ಪ್ರಕಾರನೇ ಮಾಡಿಕೊಂಡಿದ್ದೇನೆ ಬಟ್ ಅಲ್ಲಿ ಕೂಡ ನೀವು ಈ ರೀತಿಯಾದ ಒಂದು ಆಕ್ಟಿವಿಟೀಸನ್ನು ಮಾಡಿಕೊಂಡಾಗ ಡೆಫಿನೆಟಾಗಿ ನಿಮಗೆ ಹಣಕಾಸಿನ ವಿಚಾರ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ರೈಟ್ ತಾನೇ ನೀವು ಸಾಲ ಸೋಲದಲ್ಲಿ ಬಿದ್ದು ಓದಾಡ್ತಾ ಇರ್ತೀರ ಸೊ ಎಲ್ಲೊಂದು ಕಡೆ ನಿಮಗೆ ಅದು ಗೊತ್ತೇ ಆಗೋದಿಲ್ಲ ನೀವು ಯಾವ ರೀತಿಯಾಗಿ ಅದನ್ನು ಮ್ಯಾನೇಜ್ ಮಾಡ್ತೀರ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ ರೈಟಾ ಓಕೆ ಗೊತ್ತಾಯ್ತು ಸೊ ಇಂಟ್ರೆಸ್ಟಿಂಗ್ ವಿಚಾರಗಳು ಬಹಳಷ್ಟು ಇವೆ ಖಂಡಿತ ಮಾತಾಡ್ತೀನಿ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ಹಾಂ ಹಲೋ ನಮಸ್ತೆ ನಮಸ್ತೆ ಸ್ವಾಮೀಜಿ ಯಾರ್ ಮಾತಾಡ್ತಿದ್ರು ಮೇಲಿಂದ ಆ ಸೌಮ್ಯಾ ಅಂತ ಗಂಜಿಮಠದಿಂದ ಓಕೆ ಯಾರ್ ಬಗ್ಗೆ ತಿಳ್ಕೋಬೇಕು ಆ ನನ್ನ ಹಸ್ಬೆಂಡ್ ಬಗ್ಗೆ ತಿಳ್ಕೋಬೇಕು ಸರ್ ಅವರ ಹೆಸರು ಹುಟ್ಟಿದ ದಿನಾಂಕ ಹೇಳಿ ತಾಯಿ ಆ 25 uh, 5 uh, uh, 1984 ಅವರು ಅವರು ಸಮಯ ಆ ಸಮಯ ಅಷ್ಟು ಅಂದ್ರೆ 8:30 ಅಂತ ಹೇಳ್ತಾರೆ ಹಾಗೆ ಕರೆಕ್ಟ್ ಗೊತ್ತಿಲ್ಲ ಅದಲ್ಲ ಇಟ್ಕೊಂಡೇ ಕರೆ ಮಾಡಬೇಕಮ್ಮ ಆನ್ಲೈನ್ ಅಲ್ಲಿಗೆ ಕರೆ ಮಾಡ್ತಾ ಇದ್ದಾರೆ ರೈಟ್ ಅಲ್ವಾ ಅದು ಉಂಟಾ ಇಲ್ವ ಈಗ ಡೇಟ್ ಆಫ್ ಬರ್ತ್ ಕೂಡ ಕರೆಕ್ಟ್ ಅಂತ ಯಾರಿಗೆ ಗೊತ್ತಿದೆ ಅಲ್ವಾ ಅದು 255 ಕರೆಕ್ಟ್ ಆ ಓಕೆ 255 ಕರೆಕ್ಟ್ 84 ಕರೆಕ್ಟ್ ಅಲ್ವಾ ಅಮ್ಮ ಆ ಕರೆಕ್ಟ್ ಕರೆಕ್ಟ್ ಅದು ಕೂಡ ಕರೆಕ್ಟ್ ಎಲ್ಲ ಕರೆಕ್ಟ್ 6:30 ಬೆಳಿಗ್ಗೆ ನಮ್ಮ ಸಂಜೆನಾ ಬೆಳಿಗ್ಗೆ ಓಕೆ ಅಥವಾ ನಕ್ಷತ್ರ ಆದ್ರೂ ಗೊತ್ತಮ್ಮ ಏನಾದ್ರೂ ಓಕೆ ಉತ್ತರ ಭದ್ರಾ ನಕ್ಷತ್ರ ಮೀನರಾಶಿ ಆಲ್ರೆಡಿ ಅದರಲ್ಲಿ ಅದೇ ಬರ್ತಾ ಉಂಟಮ್ಮ ಉತ್ತರ ಭಾದ್ರಾ ನಕ್ಷತ್ರ ಮೀನರಾಶಿ ಜಾತಕ ಅಂತ ಬರ್ತಾ ಉಂಟಮ್ಮ ಈಗ ರೈಟ್ ತಾನೆ ಓಕೆನಾ ಸೊ ಈ ಸಂದರ್ಭದಲ್ಲಿ ನೋಡಿ ಓಕೆ ಈ ಸಂದರ್ಭ ಏನಾಗಿದೆ ಬಟ್ ಈ ಜಾತಕ ಸರಿಯಾದ ರೀ ಸರಿಯಾದ ವೇಯಲ್ಲಿ ಉಂಟು ಸರಿಯಾದ ರೀತಿಯಲ್ಲಿ ಹೋಗ್ತಾ ಉಂಟು ಅಂದಾಗ ಡೆಫಿನೆಟ್ಲಿ ಒಂದ್ ಕಡೆ ಅದರಲ್ಲಿ ಕೇತು ದಶ ನಡೀತಾ ಉಂಟು ಕೇತು ದಶ ನಡೆಯುವಾಗ ಏನಾಗುತ್ತೆ ಅವರಿಗೆ ಆರೋಗ್ಯ ಮತ್ತೆ ಫೈನಾನ್ಷಿಯಲಿ ಫೈನಾನ್ಷಿಯಲಿಯಲ್ಲಿ ತುಂಬಾನೇ ನೋಡ್ಕೊಳ್ಬೇಕಾದ ಅನಿವಾರ್ಯತೆ ಅದು ಇಂಡಿಕೇಶನ್ ಉಂಟಮ್ಮ ರೈಟಾ ಹಾ ಹಾ ಹೆಲ್ತ್ ಮತ್ತೆ ಫೈನಾನ್ಶಿಯಲ್ ಓಕೆ ಈಗ ಏನ್ ತಿಳ್ಕೊಳ್ಬೇಕು ಪ್ರಶ್ನೆ ಮಾಡಿ ಹೆಲ್ತ್ ಮತ್ತೆ ಫೈನಾನ್ಶಿಯಲಿ ಅವರೊಂದು ಔಟ್ ಆಫ್ ಕಂಟ್ರಿಗೆ ಒಂದು ಜಾಬ್ಗೆ ಟ್ರೈ ಮಾಡ್ತಾ ಇದ್ದಾರೆ ಹಾಗೆ ಹೋಗ್ಬೋದಾ ನೋಡಿ ನಿಮ್ಮ ಒಂದು ಹೇಳ್ತೀನಿ ಹೇಳ್ತೀನಮ್ಮ ನಿಮ್ಗೆ ನಾನು ಒಂದು ಹೇಳಿದೆ ಏನು ಏನ್ ಹೇಳಿದೆ ನಿಮಗೆ ಹೆಲ್ತ್ ಮತ್ತೆ ಫೈನಾನ್ಸ್ ರೈಟ್ ತಾನೆ ಓಕೆ ಯಾಕಂದ್ರೆ ಕೇತು ದಶ ನಡೀತಾ ಉಂಟಮ್ಮ ತುಂಬಾ ಸುಲಭ ಅಂತ ಖಂಡಿತ ಅಲ್ಲ ಕೇತುವಿನಲ್ಲಿಗ ನಿಮ್ಮ ಟೈಮ್ ಸರಿಯಾಗಿ ಉಂಟು ಅಂತ ಅಂದ್ರೆ ಗುರು ಭುಕ್ತಿ ನಡೀತಾ ಏನು ಗುರು ಏನು ಗುರು ನಿಮ್ಮನ್ನ ವಿದೇಶಕ್ಕೆ ಕಳಿಸ್ತಾನ ಅದೊಂದು ಪ್ರಶ್ನೆ ಆ ಡೆಫಿನೆಟ್ ಆಗಿ ಕಳಿಸುವಂತ ಯೋಗ ಇದೆಯಮ್ಮ ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡಿ ಗಣಪತಿ ಟೆಂಪಲ್ಗೆ ಹೋಗಬೇಕಾಗುತ್ತೆ ಅಲ್ಲಿ ಹೋಗಿ ಸೇವೆ ಮಾಡಬೇಕಾಗುತ್ತೆ ಅಥವಾ ಇಪ್ಪತ್ತೊಂದು ಪ್ರದಕ್ಷಿಣ ಹಾಕೊಂಡು ಬರ್ಲಿಕ್ಕೆ ಹೇಳಿಮ್ಮ ಆ ನಂತರ ಹೋಗಿ ಅದಕ್ಕೆ ಟ್ರೈ ಮಾಡ್ಲಿಕ್ಕೆ ಹೇಳಿ ಅದು ತುಂಬಾ ಒಳ್ಳೆ ರೀತಿಯ ರಿಸಲ್ಟ್ ಅನ್ನು ಕೊಡುತ್ತೆ ಬಟ್ ನಾನು ಮತ್ತೆ ಮತ್ತೆ ಹೇಳ್ತೀರಮ್ಮ ಫೈನಾನ್ಸ್ ಮತ್ತೆ ಆರೋಗ್ಯ ವಿಚಾರದಲ್ಲಿ ಬಹಳಷ್ಟು ಗಮನ ಕೊಡಬೇಕಾದ ಅನಿವಾರ್ಯತೆ ಉಂಟಮ್ಮ ಅಷ್ಟು ಮಾಡಲಿಕ್ಕೆ ಹೇಳಿ ಮೇ ಬಿ ಅದು ಯಾಕಂದ್ರೆ ಈಗ ಗುರುದೇಶನ ನಡೆಯುವಾಗ ಗುರುವಿನ ರಾಶಿ ಅಲ್ಲಿ ಚಂದ್ರ ಇದ್ದಾನೆ ಚಂದ್ರ ಮಾಡ್ತಾನೆ ಒಂದು ಕಡೆ ಇನ್ನೊಂದು ಕಡೆಗೆ ಮೂವ್ಮೆಂಟ್ ಮಾಡಿಸ್ತಾನೆ ಅಂತ ಒಂದು ಇಂಡಿಕೇಶನ್ ಅಂತ ಖಂಡಿತ ಇದೆ ಅದಕ್ಕೆ ಬೇಕಾ ಖಂಡಿತ ಪ್ರಯತ್ನ ಮಾಡ್ಬೋದಮ್ಮ ಒಳ್ಳೆ ರಿಸಲ್ಟ್ ಕೂಡ ಬರ್ಬೋದು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿರ್ತಮ್ಮ ಒಳ್ಳೇದಾಗ್ಲಿತ ರೈಟಾ ಸರಿ ಒಳ್ಳೇದಾಗ್ಲಿ ನಿಮ್ಮ ಹುಬ್ಬನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ತಮಗೆ ಓಕೆ ಬಂದ್ಮೇಣ ನಿಂಬತ್ತಾ ಈಗ ಅಲ್ವಾ ನಾನು ವಾಸ್ತು ಪ್ರಕಾರನೇ ಮನೆ ಕಟ್ಟಿದ್ದೇನೆ ಬಟ್ ಹಣಕಾಸಿನ ಸಮಸ್ಯೆ ಯಾಕೆ ಯಾಕೆ ಕಿಚನನ್ನು ನೀವು ಮೇಂಟೈನ್ ಮಾಡ್ತಾ ಇಲ್ಲ ಅಲ್ವಾ ಅಲ್ಲಿ ಮುಸುರಿ ಪಾತ್ರೆ ಹಾಗೇನೇ ಇಟ್ಟಿರ್ತೀರ ಬೆಳಿಗ್ಗೆ ಇದ್ದದ್ದು ಸಂಜೆ ತೊಳಿತೀರಾ ಸಂಜೆ ಇದ್ದದ್ದು ಬೆಳಗ್ಗೆ ತೊಳಿತೀರಾ ಅಥವಾ ತೊಳೆಯದೇ ಇರ್ಬೋದು ಅಲ್ವಾ ಕೆಲವೆಲ್ಲ ಅಲ್ಲಿ ಏನೋ ನುಸಿ ಅದು ಇದು ಓಡಾಡ್ತಾನೆ ಇರ್ತದೆ ಸೊ ಇಂಥ ಪರಿಸ್ಥಿತಿ ನಿಮ್ಮ ಮನೆಯಲ್ಲಿ ಉಂಟು ಅಂತಾದಾಗ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಇದೆ ಡೆಫಿನೆಟ್ ಆಗಿ ಅದು ಹಣಕಾಸಿನ ವಿಚಾರ ಯಾಕಂದರೆ ಹಣಕಾಸು ಫ್ಲೋ ಆಗಬೇಕು ಫ್ಲೋ ಆಗಲಿಕ್ಕೆ ಬಿಡ್ತಾ ಇಲ್ಲ ಯಾಕಂದರೆ ರಾಹು ಅಡ್ಡ ಬಂದು ನಿಂತಿದ್ದಾನೆ ಯಾರು ರಾಹು ಓಕೆ ರಾಹು ಮಹಾರಾಜ ಅಡ್ಡ ಬಂದು ಯಾರು ರಾಹು ಮಹಾರಾಜ ಅಂದ್ರೇನು ಅಸ್ತವ್ಯಸ್ತವಾಗಿರುವಂಥದ್ದು ಅಲ್ಲಲ್ಲಿ ಎಲ್ಲ ಹಾಕಿರುವಂಥದ್ದು ಅದನ್ನು ಕ್ಲೀನ್ ಮಾಡದೇ ಇರುವಂಥದ್ದು ಜಿರಳೆಗಳು ಓಡಾಡುವಂಥದ್ದು ಸೊ ಇದು ರಾಹುವಿನ ಒಂದು ತತ್ವ ಅಂತ ಹೇಳಿದೆ ನೆಗೆಟಿವ್ ಪಾಯಿಂಟ್ ಇರ್ತಾನೆ ರಾಹು ಏನಾಗುತ್ತೆ ಏನು ಹಣಕಾಸು ಬರಬೇಕು ಅದು ಹಣಕಾಸು ಬರಲಿಕ್ಕೆ ಕೂಡ ಬಿಡಲ್ಲ ಆನಂತರ ಅಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಏನು ಮಾಡಬೇಕು ಮೋಸ ಕೂಡ ಹೋಗ್ಬೋದು ನೀವು ಅಂತ ಒಂದು ಪರಿ ಅಥವಾ ನೀವೇನು ಕೆಲಸ ಮಾಡ್ತಿರಲ್ವಾ ಆ ಕೆಲಸಕ್ಕೆ ಸಂಬಂಧಪಟ್ಟಂತೆ ಕೂಡ ಹಣಕಾಸು ನಿಮಗೆ ಬಾರದಂಥ ಸಾಧ್ಯತೆಗಳು ಕೂಡ ತೀರಾ ತೀರ ಜಾಸ್ತಿ ಹಾಗಾದರೆ ಬಹಳ ಮುಖ್ಯವಾಗಿ ನಾನು ಹೇಳಬೇಕಾದ್ರೆ ನಿಮ್ಮ ಕಿಚನ್ ಏನು ಬೇಕಾದ್ರೂ ಇರಲಿ ಎಲ್ಲಿ ಬೇಕಾದ್ರೂ ಇರಲಿ ಅದನ್ನು ಬಹಳ ಸ್ವಚ್ಛವಾಗಿಡಬೇಕು ಆಗಿರುವುದು ಅತಿಯಾಗತ್ತೆ ನನ್ನ ಇವತ್ತಂತಲ್ಲ ಒಂದು ಹತ್ತು ವರ್ಷದ ನನ್ನ ಕಾರ್ಯಕ್ರಮದಲ್ಲಿ ಯಾವಾಗಲೂ ಹೇಳ್ತೇನೆ ಕಿಚನನ್ನು ರಾತ್ರಿ ಹೊತ್ತು ದಯವಿಟ್ಟು ತುಂಬ ಚೆನ್ನಾಗಿ ಕ್ಲೀನ್ ಮಾಡಿ ಅಲ್ವಾ ಆನಂತರ ಮುಸುರೆ ಪಾತ್ರೆಗಳನ್ನು ತೊಳೆದಿಡಿ ಎಷ್ಟು ಅದನ್ನು ಮೇಂಟೈನ್ ಮಾಡ್ತೀರ ಅಷ್ಟು ರಾಹುವಿನ ನೆಗೆಟಿವಿಟಿ ಅನ್ನೋದು ಡೌನ್ ಆಗುತ್ತೆ ರಾಹುವಿನ ನೆಗೆಟಿವಿಟಿ ಡೌನ್ ಆದಾಗ ಅಲ್ಲಿ ಆ ಶುಕ್ರನಿಗೆ ಸಂಬಂಧಪಟ್ಟಂತಹ ಟೋಟಲ್ ಎನರ್ಜಿ ಅಂದರೆ ಅದು ಸಿಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಗ್ನಿ ಪ್ರಜ್ವಲಿಸುತ್ತೆ ಅದರ ಮುಖಾಂತರ ನಿಮ್ಮ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹೌದು ಇದೆಲ್ಲ ತುಂಬ ಸುಲಭದ ಐಡಿಯಾ ಅಂದರೆ ನೋಡಿ ಅಲ್ಲಿ ಆ್ಯಂಟಿ ಕಲರ್ಸ್ ಎಲ್ಲ ಬಂದಾಗ ಸ್ವಲ್ಪ ತೊಂದರೆ ಆಗುತ್ತೆ ಇಲ್ಲ ಅಂತೇನಿಲ್ಲ ಓಕೆ ಅದರ ಜೊತೆಗೆ ಒಂದು ಕಡೆ ನಿಮ್ಮ ಈ ಫ್ಲೇಮನ್ನು ಇಟ್ಕೊಂಡು ನಾರ್ ನಾರ್ತ್ ಈಸ್ಟ್ಗೆ ಬಂದುಬಿಡ್ತು ಈಗ ನಾರ್ತಿಗೆ ಬಂದುಬಿಡ್ತು ನಾರ್ತ್ ವೆಸ್ಟ್ಗೆ ಬಂದುಬಿಡ್ತು ವೆಸ್ಟಿಗೆ ಬಂದುಬಿಡ್ತು ನೈಋತ್ಯಕ್ಕೆ ಬಂದುಬಿಡ್ತು ಆಗ ಅದರ ರಿಸಲ್ಟ್ ಬೇರೆ ಬೇರೆ ರೀತಿಯ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ವಿಷಯ ಬೇರೆ ಬಟ್ ನಾನಿದ ಸೌತ್ ಈಸ್ಟಿಂದ ಮಾತಾಡ್ತೀನಿ ಸೌತ್ ಈಸ್ಟಲ್ಲಿ ನಿಮ್ಮ ಕಿಚನ್ ಇದೆ ಪರವಾಗಿಲ್ಲ ಅದು ಏನಾಗುತ್ತೆ ನಿಮಗೆ ನಿಮಗೊಂದು ಮಾತು ಹೇಳ್ತೇನೆ ಈಗ ಯಾರಾದರೂ ಕೇಳಲಿಕ್ಕೆ ಬಂದರು ಆಗ ಫೈನಾನ್ಷಿಯಲಿ ತೊಂದರೆ ಅಂತ ಬಂದರು ನಾನು ಹೇಳ್ತೇನೆ ಅಮ್ಮ ನಿಮ್ಮ ಕಿಚನ್ ಸರಿ ಇಲ್ಲ ಅಂತ ಹೇಳ್ತೇನೆ ಏ ಇಲ್ಲಪ್ಪ ಅದೆಲ್ಲ ವಾಸ್ತು ಪ್ರಕಾರ ಮಾಡಿಕೊಂಡದ್ದು ಸೌತ್ ಈಸ್ಟಲ್ಲಿ ಕಿಚನ್ ಇದೆ ಪರ್ಫೆಕ್ಟ್ ಈಗ ನಾನಂತೂ ಮಾತಾಡುವಾಗಿಲ್ಲ ಮತ್ತು ರೈಟ್ ತಾನೇ ಏನು ಮಲ್ವಾಗ ಯಾಕಂದರೆ ಅವ್ರು ಅರ್ಥ ಮಾಡ್ಕೊಳ್ಳಿಕ್ಕೇನೆ ತಯಾರಿಲ್ಲ ನಾನು ಈಗ ಏನೇ ಹೇಳಿದ್ರು ಕೂಡ ಅಮ್ಮ ಅದನ್ನು ಕ್ಲೀನ್ ಮಾಡಿ ಕ್ಲೀನ್ ಪ್ರತಿದಿನ ಮಾಡ್ತೇವೆ ರಾತ್ರಿ ಓಕೆ ಮತ್ತೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಯ್ತು ಯಾಕೆ ನಿಮಗೆ ಅದು ಗೊತ್ತಾಗದ ಫೈನಾನ್ಷಿಯಲ್ ಪ್ರಾಬ್ಲಮ್ ಬಂದದ್ದು ಯಾಕೆ ಈಗ ಯಾಕೆ ಸಮಸ್ಯೆ ಕ್ರಿಯೇಟ್ ಆಯಿತು ಯಾಕೆ ಫೈನಾನ್ಷಿಯಲಿ ನೀವು ಮೋಸ ಹೋಗಿಬಿಟ್ರಿ ಅಲ್ವಾ ಅದು ಅರ್ಥ ಮಾಡ್ಕೊಳ್ಬೇಕಾದ ಅದು ಅನಿವಾರ್ಯದಿಂದ ತುಂಬ ಜನರ ಬಯಲು ಇದೇ ಇರ್ತದೆ ಏನೇ ಏನೇ ಇದ್ದರೂ ಕೂಡ ನೋಡಿ ನಿಮ್ಮ ಮನೇಲಿ ಇಂಥ ಕಡೆ ಪ್ರಾಬ್ಲಮ್ ಇರ್ತದೆ ನಿಮ್ಮ ಇಂಥ ಕಡೆ ಸಮಸ್ಯೆ ಇರೋ ಏನಾದರೂ ಹೇಳಿದ್ರು ಕೂಡ ಅವರು ಹೇಳುವಂಥ ವಿಚಾರ ಒಂದೇ ಏನು ನಾವು ವಾಸ್ತು ಪ್ರಕಾರ ಮನೆ ಕಟ್ಟಿದ್ದೇವೆ ಅಲ್ಲ ಎಲ್ಲ ವಾಸ್ತು ನಿಮಗೆ ಗೊತ್ತಿಲ್ಲ ಆ ಒಂದು ಮನೆಯಲ್ಲಿರುವಂತಹ ಆಕ್ಟಿವಿಟೀಸ್ ಏನುಂಟು ಅದು ಎಷ್ಟು ಇಂಪಾರ್ಟೆಂಟಾಗಿ ಕೆಲಸ ಮಾಡುತ್ತೆ ಆ ಕಲರ್ಸ್ ಏನುಂಟು ಅದು ಎಷ್ಟು ಇಂಪಾರ್ಟೆಂಟಾಗಿ ಕೆಲಸ ಮಾಡುತ್ತೆ ಅಲ್ಲಿ ನೀವು ಹಾಕಿದಂಥ ಟೈಲ್ಸ್ ಏನುಂಟು ಅದು ಎಷ್ಟು ಇಂಪಾರ್ಟೆಂಟಾಗಿ ಕೆಲಸ ಮಾಡ್ತದೆ ಆನಂತರ ಇಟ್ಟಿರುವ ವಸ್ತುಗಳೇನುಂಟು ಅದು ಎಷ್ಟು ಇಂಪಾರ್ಟೆಂಟಾಗಿ ಕೆಲಸ ಮಾಡುತ್ತೆ ಇದು ಯಾರಿಗೂ ಕೂಡ ಗೊತ್ತಾಗಲ್ಲ ರೈಟ್ ತಾನೆ ಅದು ಯಾರು ಸ್ಟಡಿ ಮಾಡ್ತಾರೆ ಅವನಿಗೆ ಗೊತ್ತಿರ್ತದೆ ಆ್ಯಕ್ಚುಲಿ ಅದರಲ್ಲಿ

ಸರಿಮ್ಮ ಚಿತ್ತ ನಕ್ಷತ್ರ ತುಲಾರಾಶಿ ಓಕೆ ಈಗ ಟ್ವೆಂಟಿ ನೈನ್ ರನ್ನಿಂಗ್ ಆಗಿ ಹೋಯ್ತು ಅವ್ರಿಗೆ ಟ್ವೆಂಟಿ ನೈನ್ ರನ್ನಿಂಗ್ ಆಗಿ ಹೋಯ್ತು ಈಗ ತರ್ಟಿ ಸ್ಟಾರ್ಟ್ ಅಮ್ಮ ಗುರು ದಶನ ಹಿಡಿದ ಏನಮ್ಮ ಆರೋಗ್ಯದಲ್ಲಿ ಏನು ಸಮಸ್ಯೆ ಆಗುತ್ತಮ್ಮ ಹೇಳಿ ಅವ್ರ ಜಾತಕ ಬಂದು ಚಿತ್ತ ನಕ್ಷತ್ರ ತುಲಾರಾಶಿ ನಮ್ಮದು ಅಲ್ಲಿ ನಾನು ಮಾಡಲಿ ಪರವಾಗಿಲ್ಲ ಬಟ್ ಈಗ ಗೊತ್ತಾಗಬೇಕು ತಾನೆ ನನಗೆ ನೀವೇ ಯಾರು ಅಂತ ನಾನು ಅದು ಎಷ್ಟು ಸಾವಿರ ಜನ ಜಾತಕ ಮಾಡಿದ್ರು ನನಗಂತೂ ಗೊತ್ತಿಲ್ಲ ಬಟ್ ಅದು ಗೊತ್ತಾಗೋದಿಲ್ಲ ತಾನೇ ಯಾರು ಅಂತ

ನೋಡೋಣ ಜಾಕ ಏನು ಹೇಳುತ್ತಂತ ಸೊ ಜಾತಕದಲ್ಲಿ ಗುರುವಿನಲ್ಲಿ ಶುಕ್ರಭುಕ್ತಿ ನಡೀತಾ ಉಂಟಮ್ಮ ಈಗ ಗುರು ಈ ಜಾತಕಕ್ಕೆ ಗುರು ದಶೆ ಸ್ವಲ್ಪ ಗುರುವಿನ ದಶೆ ಏನು ಉಂಟು ಅದು ಸ್ವಲ್ಪ ಪ್ರಾಬ್ಲಮೆಟಿಕ್ ಯಾಕಂದರೆ ಎಲ್ಲೊಂದು ಕಡೆ ಸ್ವಲ್ಪ ರಾಹು ಕೂಡ ಕೆಲಸ ಮಾಡ್ತಾನೆ ಅದಕ್ಕೋಸ್ಕರ ಅಂಥದ್ದೊಂದು ಪ್ರಾಬ್ಲಮ್ ಇರ್ತದಮ್ಮ ಬಟ್ ನನ್ನ ಲೆಕ್ಕದಲ್ಲಿ ನೋಡಿ ಯಾವಾಗ ಒಂದು ಆಕ್ಸಿಡೆಂಟ್ ಆಗುತ್ತೆ ಅಥವಾ ನಿಮಗೇನು ನೋವಾಗುತ್ತೆ ನಿಮಗೇನು ತೊಂದರೆ ಆಗುತ್ತೆ ಅದರ ಅರ್ಥ ಏನಂದರೆ ನಿಮ್ಮ ಮನೆಯ ದಕ್ಷಿಣದ ಭಾಗ ಸರಿ ಇಲ್ಲ ಅಂತ ಆಯ್ತಮ್ಮ ಓಕೆ ದಕ್ಷಿಣದ ಭಾಗ ತೊಂದರೆಗೊಳಗಾಗಿರುವಂಥ ಹಾಗಾದರೆ ಒಂದಂತೂ ನೆನಪಿಟ್ಕೊಳ್ಳಿಮ್ಮ ದಕ್ಷಿಣದ ಭಾಗದಲ್ಲಿ ಅದೇನು ಶನಿಗೆ ಸಂಬಂಧಪಟ್ಟಂಥ ವಸ್ತುಗಳು ಅಥವಾ ಓಲ್ಡ್ ವಸ್ತುಗಳನ್ನು ದಕ್ಷಿಣದ ಭಾಗ ಹಾಕಿಟ್ಟಿದ್ರ ಅಮ್ಮ ಗೊತ್ತಾಗುತ್ತಾ ನಿಮ್ಗೆ ಹುಡುಕಿ ಅದನ್ನ ಓಕೆ ಸೊ ಅದನ್ನು ತೆಗಿಲಿಕ್ಕೆ ಪ್ರಯತ್ನ ಮಾಡಿಮಾ ಅಗ್ನಿಯನ್ನು ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಡೆಫಿನೆಟಾಗಿ ಆಗಿ ಜಾತಕ ಅಂಥದ್ದೇನು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಲ್ಲ ಅಂತ ಹೇಳ್ತೇನೆ ನೋಡಿ ಜಾತಕದಲ್ಲಿ ಬಹಳಷ್ಟು ವಿಚಾರಗಳಿವೆ ವಿಷಯ ಬೇರೆ ನಾನೀಗ ಆನ್ಲೈನ್ ಇಲ್ಲದೆ ನನಗೆ ತುಂಬ ನಿಮ್ಮ ಮಾತಾಡ್ಲಿಕ್ಕೆ ಮಾತಾಡ್ಲಿಕ್ಕಂತೂ ಆಗಲ್ಲ ಬಟ್ ಇಷ್ಟಂತೂ ಹೇಳ್ತೇನೆ ಯಾವಾಗ ಒಂದು ಅವಘಡಗಳು ಆಗ್ತವೆ ಅಥವಾ ಆಗ್ತವೆ ಅಥವಾ ಉಂಟಾಗುತ್ತೆ ಅಥವಾ ಆಕ್ಸಿಡೆಂಟ್ ಆಗುತ್ತೆ ಹಣಕಾಸಿನ ವಿಪರೀತ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಸೊ ಮೂಲೆಯೇ ಅದಕ್ಕೆ ಒಂದು ರೆಸ್ಪಾನ್ಸಿಬಿಲಿಟಿ ಆಗುತ್ತಮ್ಮ ಅಗ್ನಿ ಮೂಲೆ ಸರಿ ಇಲ್ಲ ಹಾಗಾದರೆ ಅಗ್ನಿಗೆ ಸಂಬಂಧಪಟ್ಟ ತೊಂದರೆ ಉಂಟು ಅಗ್ನಿಯ ಸಮ ತೊಂದರೆಯನ್ನು ಯಾರು ಕ್ರಿಯೇಟ್ ಮಾಡೋದು ಅಥವಾ ರಾಹು ಅಥವಾ ಶನಿ ಹಾಗಾದರೆ ರಾಹುಗೆ ಸಂಬಂಧಪಟ್ಟಂತೆ ಡಂಪ್ ಮಾಡ್ಕೊಂಡಿರ್ತಾರೆ ಅಥವಾ ಶನಿಗೆ ಸಂಬಂಧಪಟ್ಟಂತೆ ಓಲ್ಡ್ ವಸ್ತುಗಳನ್ನು ಇಟ್ಕೊಂಡಿರ್ತೀರಿ ಅಂತ ಒಂದು ಇಂಡಿಗೆ ಉಂಟಮ್ಮ ದಯವಿಟ್ಟು ಅದನ್ನು ಕ್ಲೀನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿಮ್ಮ ಅದು ಕೂಡ ನಿಮಗೆ ಬಹಳ ಒಳ್ಳೆ ರಿಸಲ್ಟ್ ಅನ್ನು ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಮ್ಮ ಆನಂದ್ರೆ ಇನ್ನೊಂದು ಮಾತು ಮಾತೀರಮ್ಮ ಮನೆಯಲ್ಲಿ ಟಾಯ್ಲೆಟ್ ಉಂಟಮ್ಮ ಟಾಯ್ಲೆಟ್ ಅನ್ನು ಬಹಳ ಕ್ಲೀನ್ ಆಗಿಟ್ಕೊಳ್ಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗೆ ಯಾವಾಗ ಟಾಯ್ಲೆಟ್ ಅನ್ನು ಬಹಳ ಕ್ಲೀನ್ ಆಗಿ ಇಟ್ಕೊಳ್ತೀರಿ ಆವಾಗಲೇ ನಿಮ್ಮ ಒಂದು ಮನೆಯಲ್ಲಿ ಯಾರು ಕೆಲಸ ಮಾಡ್ತಾರಮ್ಮ ಅವರ ಕಾರ್ಯಕ್ಷೇತ್ರ ತುಂಬಾ ಚೆನ್ನಾಗಿ ಹೋಗ್ತಾ ಇದ್ದಾರೆ ಇಂಡಿಕೇಷನ್ ಉಂಟಮ್ಮ ಜಸ್ಟ್ ಇಷ್ಟನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿಮ್ಮ ಬಾಕಿ ಪರವಾಗಿಲ್ಲ ತುಂಬಾ ಚೆನ್ನಾಗಿತ್ತು ರೈಟಾ ರೈಟ್ ಸೊ ಯಾವತ್ತಿದ್ರು ಕೂಡ ಈ ಮಾತನ್ನು ನೀವು ಬರೆದಿಟ್ಕೊಳ್ಳಿ ನಿಮಗೇನು ಮನೆಯಲ್ಲಿ ಅವಘಡ ಆಯಿತು ಏನೋ ಸಮಸ್ಯೆ ಕ್ರಿಯೇಟ್ ಆಯಿತು ಏನೋ ತೊಂದರೆಗಳು ಬಂದುಬಿಡ್ತು ಏನೋ ಒಂದು ಅಲ್ವಾ ಏನೋ ಒಂದು ಬರುತ್ತೆ ಅಲ್ವಾ ಒಂದೇ ರೀತಿ ಅಂತ ಯಾವತ್ತೂ ಇರೋಲ್ಲ ಅದು ಬರುವುದು ಯಾಕೆ ಯಾಕಂದರೆ ಅಗ್ನಿ ಯಾವಾಗ ವೀಕ್ ಆಗುತ್ತಲ್ವ ಆ ಮೂಮೆಂಟಲ್ಲಿ ಆಕ್ಸಿಡೆಂಟ್ ಆಗುವಂಥ ಅನ್ಯಥ ಆಗಲ್ಲ ಒಂದು ಮಾತು ಹೇಳ್ತೇನೆ ಏನು ಗೊತ್ತಾ ಈಗ ಅಗ್ನಿ ಅಂತ ಹೇಳೋದು ಓಕೆ ಅಗ್ನಿಯ ಸ್ವರೂಪ ಹೇಗಿರ್ತದೆ ಅದು ಮೇಲ್ಮುಖವಾಗಿ ಉರಿತದೆ ಓಕೆನಾ ಮೇಲ್ಮುಖ ತನ್ಮಾತ್ರೆಗಳಲ್ಲಿ ಅಗ್ನಿಗೆ ರೂಪ ಅಂತ ಹೇಳಿದೆ ರೂಪ ಓಕೆನಾ ಅಂದರೆ ದಕ್ಷಿಣದ ಭಾಗ ರೂಪ ಅಂದರೆ ಶಬ್ದ ಸ್ಪರ್ಶ ರೂಪ ರಸ ಗಂಧದಲ್ಲಿ ಶಬ್ದ ಸ್ಪರ್ಶ ರೂಪ ಅಂತ ಅದು ಅಗ್ನಿಯ ರಿಲೇಟೆಡ್ ಕೆಲಸ ಓಕೆ ರೂಪ ಅಂದ್ರೆ ಸೌಂದರ್ಯ ಅಂತ ಅಂತ ಓಕೆ ಸೌಂದರ್ಯ ಅಂತ ಇಟ್ಟುಕೊಳ್ಳಿ ಯಾವಾಗ ನಿಮ್ಮ ಮನೆಯ ಅಗ್ನಿ ವೀಕ್ ಆಗುತ್ತೆ ಅಂದ್ರೆ ದಕ್ಷಿಣ ಭಾಗ ದಕ್ಷಿಣ ಆಗ್ನೇಯ ಆಗ್ನೇಯ ಪೂರ್ವ ಆಗ್ನೇಯ ಪೂರ್ವ ಆನೇಯ ಬಿಟ್ಟುಬಿಡಿ ಆಗ್ನೇಯ ದಕ್ಷಿಣ ಆಗ್ನೇಯ ದಕ್ಷಿಣ ಓಕೆ ಇಷ್ಟು ಪಾಟಲ್ಲಿ ಏನಾದರೂ ವೀಕ್ನೆಸ್ ಬಂದ್ಬಿಡ್ತು ತೊಂದರೆ ಕ್ರಿಯೇಟ್ ಆಗ ಏನಾಯ್ತು ರೂಪ ಹೊರಟೋಯ್ತು ರೂಪ ವಿರೂಪಕ್ಕೆ ಕನ್ವರ್ಟ್ ಆಯ್ತು ರೂಪ ಏನು ವಿರೂಪಕ್ಕೆ ಕನ್ವರ್ಟ್ ಆಗುವಾಗ ನಿಮ್ಮ ಗಾಡಿ ಹೋಗಿ ಬಡದ್ಬಿಡ್ತದೆ ರೂಪ ವಿರೂಪ ಆಯ್ತು ರೈಟಾ ನಿಮಗೆ ಯಾವುದೋ ಒಂದು ಗಾಡಿ ಬಂದು ಬಡಿಯುತ್ತೆ ನಿಮ್ಮ ರೂಪ ವಿರೂಪ ಆಯ್ತು ರೈಟ್ ಅರ್ಥ ಆಗುತ್ತೆ ನಿಮಗೆ ಸೊ ಈ ಸಿಂಪಲ್ ಥಿಂಗ್ಸ್ ಅನ್ನು ಅರ್ಥ ಮಾಡ್ಕೊಳ್ಳಿ ಯಾವಾಗ ರೂಪ ವಿರೂಪ ಆಗುತ್ತೆ ಡೆಫಿನೆಟ್ ಆಗಿ ಅಲ್ಲಿ ಈ ಪಾರ್ಟ್ ಸರಿ ಇಲ್ಲ ಅಂತ ಇತ್ತು ಓಕೆನಾ ಅಲ್ಲಿ ಏನೋ ಸಮಸ್ಯೆ ಇದೆ ಈಗ ನಾನೇನು ಹೇಳಿದೆ ಅವರಿಗೆ ಶನಿಯ ಸಾಮಾನು ಅವ್ರಿಗೆ ಗೊತ್ತಾಗಲಿಕ್ಕಿಲ್ಲ ಶನಿಯ ಸಾಮಾನು ಏನು ಅಂತ ರೈಟ್ ತಾನೆ ಕಬ್ಬಿಣದ ಸಾಮಾನು ಏನಿರ್ತದೆ ಶನಿಯ ಕಲರ್ ಏನಿರ್ತದೆ ಯಾವ್ದು ಗೊತ್ತಿಲ್ಲ ಯಾರಿಗೆ ಗೊತ್ತಿರ್ತದೆ ಅದನ್ನು ಸರಿ ಮಾಡಿಕೊಳ್ಳಬಲ್ಲ ಅನ್ಯತಾ ಪ್ರಾಬ್ಲಮ್ ಅದು ಅನ್ಯತಾ ಎಕ್ಸ್ಪರ್ಟ್ ಅನ್ನು ಕರ್ಸ್ಕೊಂಡು ಬಂದೇ ನೀವು ಅದನ್ನು ಚೆಕ್ ಮಾಡಬೇಕಾಗುತ್ತೆ ಅದು ಒಂದು ವಿಚಾರ ಇನ್ನೊಂದು ವಿಚಾರ ಏನಾಗುತ್ತೆ ಅಂದರೆ ಈ ಅಗ್ನಿ ಇದೆಯಲ್ವಾ ಈ ಅಗ್ನಿ ಇದಾಗ್ನಿ ಈಗ ಇಲ್ಲಿ ಬಂದುಬಿಡ್ತೀಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಈ ವಾ ಉತ್ತರ ವಾಯುವ್ಯದಿಂದ ಉತ್ತರ ಉತ್ತರ ಈಶಾನ್ಯ ಈಶಾನ್ಯ ಈ ಪಾಟಲ್ಲಿ ನೀವೇನಾದರೂ ಫ್ಲೇಮನ್ನು ಇಟ್ಟುಕೊಂಡಾಗ ಆಗ ಕೂಡ ಅಗ್ನಿ ವೀಕ್ ಆಗುತ್ತೆ ರೆಡ್ ಕಲರನ್ನು ಹಾಕ್ಕೊಂಡಾಗ ಆಗ ಕೂಡ ಅಗ್ನಿ ವೀಕ್ ಆಗುತ್ತೆ ಯಾಕಂದರೆ ಇದು ಜಲತತ್ವಕ್ಕೆ ಸಂಬಂಧಪಟ್ಟಂಥ ಝೋನ್ ಆಗಿರ್ತದೆ ಯಾವುದೆಲ್ಲ ನಿಮ್ಮ ಒಂದು ಉತ್ತರವಾಯುವ ಉತ್ತರ ಉತ್ತರ ಈಶಾನ್ಯ ಈಶಾನ್ಯ ಇದು ಜಲತತ್ವಕ್ಕೆ ಸಂಬಂಧಪಟ್ಟಂತೆ ಜಲ ರಿಲೇಟೆಡ್ ಟು ಜಲತತ್ವ ಸೊ ಆಗೇನಾಗುತ್ತೆ ನಿಮ್ಮ ಅಗ್ನಿ ಜಲತತ್ವಕ್ಕೆ ಹೋಯಿತು ಓಕೆ ನಿಮ್ಮ ಅಗ್ನಿ ಏನುಂಟು ಜಲತತ್ವಕ್ಕೆ ಹೊರಟೋಯ್ತು ಅಂದರೆ ಅದು ಯಾವುದೇ ಸ್ವರೂಪದಲ್ಲಿ ಓಕೆ ಅದು ಕಲರ್ ಸ್ವರೂಪದಲ್ಲಿರ್ಬೋದು ಫ್ಲೇಮನ್ನು ಇಟ್ಟು ಇರ್ಬೋದು ಅಥವಾ ಟ್ರಯಾಂಗಲ್ ಶೇಪಲ್ಲಿ ಹೋಗಿರ್ಬೋದು ಅಥವಾ ಪಿಂಕ್ ಕಲರ್ ಪರ್ಪಲ್ ಕಲರ್ ಈ ರೀತಿ ಕಲರ್ ಬಂದಾಗ ಕೂಡ ಹೋಗಿರ್ಬೋದು ಪರ್ದೆಯ ರೂಪದಲ್ಲಿ ಹೋಗಿರ್ಬೋದು ಗೊತ್ತಿಲ್ಲ ಅಲ್ಲಿ ಕೂಡ ಏನಾಯಿತು ಅಗ್ನಿವೀಕಾಯ್ತೀಗ ಓಕೆ ಹಾಗೇನಾಯಿತು ಎಲ್ಲಿ ರೂಪ ಇರಬೇಕು ಅದನ್ನು ವಿರೂಪ ಮಾಡ್ತದೆ ತುಂಬ ಸುಲಭ ಅಲ್ಲ ನಿಮ್ಮ ಹಣಕಾಸಿನ ವಿಚಾರಗಳು ರೂಪದಲ್ಲಿ ಹೋಗ್ತಾ ಉಂಟು ಎಲ್ಲ ತೊಂದರೆಗೊಳಗಾಗಿ ವಿರೂಪ ಉಂಟಾಯಿತು ಹಾಗಾದರೆ ಅಗ್ನಿ ಸರಿ ಇಲ್ಲ ರೈಟಾ ಇವತ್ತು ನಿಮ್ಮ ಗಾಡಿ ಒಂದು ಕಡೆ ಆ್ಯಕ್ಸಿಡೆಂಟಾಗಿ ನಿಂತಿದೆ ಅಂದಾಗ ಡೆಫಿನೆಟಾಗಿ ನಿಮ್ಮ ಅಗ್ನಿ ಸರಿ ಇಲ್ಲ ಅಂತ ಯಾಕಂದರೆ ಎಲ್ಲಿ ರೂಪದಲ್ಲಿ ಗಾಡಿ ಇರಬೇಕು ಅದನ್ನು ಕುರೂಪ ಮಾಡಿಬಿಟ್ಟಿದೆ ವಿರೂಪ ಮಾಡಿಬಿಟ್ಟಿದೆ ಅದರಿಂದ ಆಗುವುದಿಲ್ಲ ಅಂತ ಅರ್ಥ ಆಯಿತು ನಿಮಗೆ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದಕ್ಕೋಸ್ಕರ ಇವತ್ತು ನಾವು ನೋಡಿ ಅದು ಏನಾಗುತ್ತೆ ಗೊತ್ತಾ ಎಲ್ಲೊಂದು ಕಡೆ ಈ ಅಗ್ನಿ ಮೂಲೆ ನಾನು ನೋಡಿದ ಪ್ರಕಾರ ನಾನು ತುಂಬ ಮನೆಗೆ ಹೋಗಿ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯೆನ್ಸನ್ನು ಪಡ್ಕೊಂಡಿದ್ದೇನೆ ಅಲ್ಲಿ ಏನು ಗೊತ್ತಾ ಕೆಲವು ಮನೆಗೆ ಹೋದಾಗ ಅವ್ರಿಗೆ ಒಂದು ರೂಪ ಅಂತಲೇ ಇರುವುದಿಲ್ಲ ಏನೋ ಒಂಥರ ಒಂಥರ ಅಲ್ವಾ ಬಲೆ ಹೆಂಗಾಗಿರ್ತಾರೆ ಒಂಥರ ಇದೆಲ್ಲ ಹೇಳ್ಕೊಂಡಾಗ ಏನೋ ಒಂಥರ ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ ಏನೊಂದು ಪೌಡ್ರ್ ಹಚ್ಚೋದಾಗಲಿ ಒಂದು ಒಳ್ಳೆ ಬಟ್ಟೆ ಹಾಕೋದು ಅದರಲ್ಲಿ ಇರುವುದಿಲ್ಲ ಹಣ ಎಲ್ಲ ಇರ್ತದೆ ಕೆಲವೊಂದು ಬಾರಿ ಬಟ್ ಆದರೂ ಕೂಡ ಅದನ್ನು ಮಾಡಲಿಕ್ಕೆ ಅವರು ಇಷ್ಟಪಡೋಲ್ಲ ಸೊ ಅವರನ್ನು ನೋಡಿಯೇ ಗೊತ್ತಾಗಬೇಕು ಅವರ ಮನೆ ಅಗ್ನಿಮೂಲೆ ಸರಿ ಇಲ್ಲ ಅಂತ ಫಿನಿಶ್ ಓಕೆನಾ ಅವರನ್ನು ನೋಡಿಯೇ ಗೊತ್ತಾಗುತ್ತೆ ಅವ್ರಿಗೆ ಈ ಪಾಟ್ ತೊಂದರೆಗಳಾಗಲಿ ಅಥವಾ ಈ ಪಾಟ್ ಬೇರೆ ಎಲ್ಲಿಗೂ ಹೋಗಿ ಡಿಸ್ಟರ್ಬೆನ್ಸ್ ಆಗಿದೆ ಅಂತ ಅಲ್ಲಿಂದ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಮಾಡಬೇಕಾಗುತ್ತೆ ಅರ್ಥ ಆಗುತ್ತೆ ನಿಮಗೆ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಇದೆಲ್ಲ ಬಹಳ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಅಂತ ಹೇಳ್ತೇನೆ ಸೊ ಈ ಚಿಕ್ಕ 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 ವಿಚಾರಗಳನ್ನು ಚಿಕ್ಕ ಚಿಕ್ಕ ಟೆಕ್ನಿಕ್ಸನ್ನು ನೀವೇನಾದರೂ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ನಿಮಗೂ ಗೊತ್ತಾಗಿದೆ ನಿಮ್ಮ ಮನೆಯಲ್ಲಿ ಸಮಸ್ಯೆ ಬರ್ತಾ ಉಂಟು ನಿಮ್ಮ ಮನೆಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟು ಅರ್ಥ ಆಯ್ತು ಅರ್ಥ ಆಯಿತು ಓಕೆ ಇಂಟ್ರೆಸ್ಟಿಂಗ್ ವಿಚಾರಗಳು ಇವೆ ಮಾತಾಡಲಿಕ್ಕೆ ಮಾತಾಡಿದ್ರು ಅದಕ್ಕಿಂತ ಮುಂಚೆ ಕರೆ ಜಸ್ಟ್ ಮಾತಾಡಬೇಡ ಓಕೆ ಕರೆಕ್ಟ್ ಆಗಿದೆ ಓಕೆ ಬಂದಬೇಡ ಸೊ ಗೊತ್ತಾಯ್ತು ಹಾಗಾದರೆ ಅದು ಅರ್ಥ ಮಾಡ್ಕೊಳ್ಳಿ ಇವತ್ತಿನ ದಿನ ಸೊ ಮನೆಯಲ್ಲಿ ಒಂದು ಮದುವೆ ಆಗಬೇಕು ರೈಟ್ ತಾನೇ ಮದುವೆ ಆಗಬೇಕು ಅಂತ ಇಟ್ಕೊಳ್ಳೋಣ ಓಕೆ ಮದುವೆ ಆಗೋ ಸಂದರ್ಭದಲ್ಲಿ ನೀವೇನು ಮಾಡ್ತೀರಾ ಮದುವೆ ಆಗೋ ಸಂದರ್ಭದಲ್ಲಿ ಅಥವಾ ಒಂದು ಹುಡುಗ ಹುಡುಗಿಯನ್ನು ನೋಡಲಿಕ್ಕೆ ಬರ್ತಾಳೆ ನೀವು ಹುಡುಗಿಗೆ ಯಾವ ರೀತಿ ಸಿಂಗಾರ ಮಾಡ್ತೀರಾ ತಾನೇ ಓಕೆ ಅದೇನು ಅದು ರೂಪ ಯಾಕೆ ಕೆಲಸ ಡನ್ ಆಗಬೇಕು ರೈಟ್ ಆ ಕೆಲಸ ಡನ್ ಆಗಬೇಕು ಅದಕ್ಕೆ ಆ ಹುಡುಗಿಗೆ ಒಂದು ಒಳ್ಳೆ ಎಲ್ಲ ಮೇಕಪ್ ಮಾಡ್ತಿರ ಎಲ್ಲ ಮಾಡ್ತೀರಾ ಅಂದರೆ ಹುಡುಗ ನೋಡಿ ತಕ್ಷಣ ಆಕರ್ಷಣೆಗೊಳಗಾಗಬೇಕು ಅವ್ನಿಗೆ ರೂಪ ಅಂದರೆ ರೂಪ ಅವನಿಗೆ ಇಷ್ಟ ಆಗಬೇಕು ಅದಕ್ಕೋಸ್ಕರ ಆ ರೀತಿಯಾದ ಒಂದು ಆ್ಯಕ್ಟಿವಿಟೀಸನ್ನು ಮಾಡ್ಕೊಂಡಿರ್ತಾರೆ ಇಟ್ಸ್ ದ ಮೋಸ್ಟ್ ಫೇವರೆಬಲ್ ಮಾಡ್ಕೊಳ್ಬೋದು ಹುಡುಗ ಕೂಡ ಅದೇ ರೀತಿಯಾಗಿ ಬಂದಿರ್ತಾನೆ ರೈಟ್ ತಾನೆ ಓಕೆನಾ ತುಂಬ ಚೆನ್ನಾಗಿ ನೋಡಿ ಅದೆಲ್ಲ ಕ್ಷಣಿಕ ಮಾತ್ರಕ್ಕೆ ಓಕೆ ಕ್ಷಣಿಕ ಮಾತ್ರಕ್ಕೆ ಅದನ್ನು ಮಾಡ್ಕೊಂಡಿರ್ತಾರೆ ಈಗ ಸ್ವಲ್ಪ ಹೊತ್ತಾದಾಗ ನೀವು ಮೇಕಪ್ ಎಲ್ಲ ತೆಗೆದು ಬಿಡ್ತೀರಾ ಡ್ರೆಸ್ ಎಲ್ಲ ಬಿಡ್ತೀರಾ ಮತ್ತು ಮಾಮೂಲಿ ಇದಕ್ಕೆ ಬಂದಿರ್ತೀರಿ ನೀವು ರೈಟ್ ತಾನೆ ಸೊ ಇದೇ ಒಂದು ವಿಚಾರ ಏನಾಗುತ್ತೆ ಕೆಲವೊಂದು ಬಾರಿ ಕೆಲವೊಂದು ಬಾರಿ ಏನಾಗುತ್ತೆ ನಿಮ್ಮ ಮನೆಯಲ್ಲಿರುವ ಹುಡುಗಿ ಅಥವಾ ಹುಡುಗ ಎಷ್ಟೇ ರೂಪವಂತರಾಗಿರಲಿ ಅವ್ರಿಗೆ ಎಷ್ಟೇ ಒಳ್ಳೆ ಕೆಲಸ ಇರಲಿ ಬಟ್ ಎಲ್ಲೇ ಒಂದು ಕಡೆ ಈ ಪಾರ್ಟ್ ಸರಿ ಇಲ್ಲ ಅಂದಾಗ ಅವರಿಗೆ ಮದುವೆ ಆಗಲಿಕ್ಕೆ ಬಿಡೋದಿಲ್ಲ ರೈಟ್ ಡೆಫಿನೆಟಾಗಿ ಬಿಡಲ್ಲ ಮದುವೆ ಯಾಕೆ ಯಾಕಂದರೆ ಅಗ್ನಿ ಕ್ರಿಯೇಟ್ ಆಗ್ತಾ ಇಲ್ಲ ಬಂದವರಿಗೆ ನೀವು ರೂಪವಂತರು ಆಗಿದ್ರೂ ಕೂಡ ಅವ್ರಿಗೆ ಅದು ಇಷ್ಟ ಆಗೋಲ್ಲ ಯಾಕೋ ಗೊತ್ತಿಲ್ಲ ಅವ್ರು ಇನ್ನೇನೋ ನೋಡ್ತಾ ಇರ್ತಾರೆ ಎಲ್ಲೋ ಎಲ್ಲೋಂಥವ್ರಿಗೆ ಅವ್ರಿಗೆ ಶ್ರೀದೇವಿ ಬೇಕೋ ಅಥವಾ ಇನ್ನೆಲ್ಲೊಂದು ಮಾಧುರಿ ದೀಕ್ಷಿತ್ ಬೇಕೋ ಅಲ್ಲೋ ಹೇಮಾಮಾಲಿನಿ ಬೇಕೋ ಗೊತ್ತಿಲ್ಲ ಅವರಂತೂ ಅದನ್ನು ಇಷ್ಟಪಡ್ತಾರೆ ನಿಮ್ಮಲ್ಲಿ ಅಷ್ಟು ರೂಪ ಇದ್ದರೂ ಕೂಡ ಇಷ್ಟಪಡಲ್ಲ ಅವರು ಯಾಕೆ ಯಾಕಂದರೆ ನಿಮಗೆ ಪಾಟ್ ಸರಿ ಇಲ್ಲ ಅಂತಾಯ್ತು ಓಕೆ ಅದಕ್ಕೋಸ್ಕರ ಆ ರೂಪ ಆಕರ್ಷಣೆ ಮಾಡ್ತಾ ಇಲ್ಲ ಆ ರೂಪ ಎಲ್ಲೊಂದು ಕಡೆ ಮ್ಯಾಗ್ನೆಟಿಗಾಗಿ ಕೆಲಸ ಮಾಡ್ತಾ ಇಲ್ಲ ಅಂತಲೇ ಇಂಡಿಕೇಶನ್ ಇರ್ತದೆ ರೈಟಾ ಅದಕ್ಕೋಸ್ಕರ ಇವತ್ತು ತುಂಬ ಜನ ಒದಾಡ್ತಾ ಇರ್ತಾರೆ ಆಗಿಲ್ಲ ಮದುವೆ ಆಗಿಲ್ಲ ಸೊ ಈ ಪಾರ್ಟ್ ನೋಡ್ಕೊಳ್ಳಿ ಏನು ಮಾಡಿಟ್ಟಿದ್ದೀರ ಇಲ್ಲಿ ಓಕೆ ಅಥವಾ ಇಲ್ಲಿರುವಂತಹ ಕಲರ್ ರೆಡ್ ಕಲರ್ ರೆಡ್ ಪಿಂಕ್ ಪರ್ಪಲ್ ಯಾವುದು ಕೂಡ ಆ ಕಲರ್ ಎಲ್ಲಿ ಹೋಗಿ ಡಿಸ್ಟರ್ಬೆನ್ಸ್ ಆಗಿದೆ ನೋಡಿ ರೈಟಾ ಅದರಲ್ಲೂ ವಿಶೇಷವಾಗಿ ಉತ್ತರದ ಭಾಗದಲ್ಲಿ ಹೋಗಿ ಡಿಸ್ಟರ್ಬೆನ್ಸ್ ಆಗಿದೆಯಾ ನೋಡಿ ಸೊ ಅದನ್ನು ನೋಡಿದರೆ ಅದನ್ನು ಸರಿ ಮಾಡ್ಕೊಳ್ಳಿ ಸೊ ಮದುವೆ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿಬಿಡಿ ಕೆಲವರಲ್ಲಿ ಟಾಯ್ಲೆಟ್ ಮಾಡ್ಕೊಂಡಿರ್ತಾರೆ ಕೆಲವರಲ್ಲಿ ಬಾತ್ರೂಮ್ ಮಾಡ್ಕೊಂಡಿರ್ತಾರೆ ಇನ್ನು ಕೆಲವರಲ್ಲಿ ಬೋರಿಂಗ್ ಮಾಡ್ಕೊಂಡಿರ್ತಾರೆ ಇನ್ನು ಕೆಲವು ಬಾವಿ ತೋಡಿರ್ತಾರೆ ಇಲ್ಲಿ ಬಾವಿ ತೋಡಿದವ್ರನ್ನ ನೋಡಿದೆ ನಾನು ಅನಂತರ ಕೆಲವು ಟಾಯ್ಲೆಟ್ ಪಿಟ್ ಮಾಡ್ಕೊಂಡಿರ್ತಾರೆ ಈ ಪಾರ್ಟಲ್ಲಿ ಸೊ ಅದೆಲ್ಲ ಮಾಡ್ಕೊಳ್ಳೋ ಹಾಗೇನಿಲ್ಲ ಅದರ ಜಾಗನೇ ಅಲ್ಲ ಅದು ರೈತನೇ ಅದರ ಜಾಗ ಅಲ್ಲ ಅದಕ್ಕೋಸ್ಕರ ಅದನ್ನು ನೀವು ಅಲ್ಲಿ ಕ್ರಿಯೇಟ್ ಮಾಡೋ ಹಾಗಿಲ್ಲ ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ಮಾಡಿ ಓಕೆನಾ ಇನ್ನಷ್ಟು ವಿಚಾರಗಳಿಗೆ ಮಾತಾಡಲಿಕ್ಕೆ ಕರೆಯಲ್ಲಿದ್ರೆ ಜಸ್ಟ್ ಮಾತಾಡಬೇಡ ಹಲೋ ನಮಸ್ತೆ ಅಮ್ಮ ಯಾರು ಮಾತಾಡ್ತಿದ್ರಮ್ಮ ಸರಿ ಮಗನ ಹೆಸರು ಹುಟ್ಟಿದ ದಿನಾಂಕ

ಅಮ್ಮ ಅಲ್ಲಿ ಒಂದು ಸೈಡ್ ಅಲ್ಲಿ ಇರ್ಲಿಮ್ಮ ಮೊದ್ಲು ಕೆಲಸಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಹೇಳಿ ರೈಟಾ ಒಂದು ಕೆಲಸಕ್ಕೆ ಬೇಕಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವಂತ ಯೋಗ ಉಂಟಮ್ಮ ಸೊ ಮೊದಲು ಅದನ್ನ ಪ್ರಿಪೇರ್ ಮಾಡ್ಲಿಕ್ಕೆ ಹೇಳಿ ಒಳ್ಳೇದಾಗುತ್ತೆ ಬಿಸ್ನೆಸ್ ಮಾಡುವಂಥ ಯೋಗ ಇದೆ ಬಟ್ ಕೆಲಸ ಅಂದ್ರೆ ಬಿಸ್ನೆಸ್ ಕೈಗೆ ಅಮ್ಮ ಯಾಕೆ ಯಾಕಂದ್ರೆ ಶನಿ ನಡೀತಾ ಉಂಟು ಅವರಿಗೆ ತುಂಬಾ ಸುಲಭ ಅಲ್ಲ ಶನಿ ಶನಿದೇಶನ ನಿಭಾಯಿಸುವಂತದ್ದು ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಅಲ್ಲಿ ಮನಫಾ ಮನಫಾ ಅಂದ್ರೆ ಲಾಭ ಬರಬೇಕು ತಾನೆ ಶನಿ ಏನ್ ಮಾಡ್ದೆ ಲಾಭ ಬರಲಿಕ್ಕೆ ಬಿಡುದಿಲ್ಲ ಅಂತ ಉಂಟಮ್ಮ ಅದಕ್ಕೆ ಮೊದಲು ಕೆಲಸ ಮಾಡ್ಕೊಳ್ಬೇಕಮ್ಮ ಆ ನಂತರದ ದಿನಗಳಲ್ಲಿ ಏನಮ್ಮ ಸದ್ಯದ ಮಟ್ಟಿಗೆ ಈಗ ಯಾಕಂದ್ರೆ ಶನಿ ದಶೆ ಸ್ಟಾರ್ಟ್ ಆಗಿದಮ್ಮ ಈಗ ಮಾಡೋದು ಒಳ್ಳೆ ಲಕ್ಷಣ ಅಲ್ಲ ತಾಯಿ ಸೊ ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಈಗ ಬೇಡ ಸ್ವಲ್ಪ ಸಮಯ ಹೋಗ್ಲಿ ಇನ್ನು ಶನಿ ದೇಶ ಜಸ್ಟ್ ಅಷ್ಟೇ ಸ್ಟಾರ್ಟ್ ಆಗಿದೆ ಶನಿಯಲ್ಲಿ ಶನಿ ಭುಕ್ತಿ ನಡೆಯು ಅದು ಲಾಭ ಬರ್ಲಿಕ್ಕೆ ಖಂಡಿತ ಬಿಡೋಕ್ಕಿಲ್ಲ ಬಟ್ ಕೆಲಸಕ್ಕೆ ಬೇಕಾಗಿ ದೂರ ಹೋಗುವಂಥ ಒಂದು ಯೋಗ ಉಂಟಮ್ಮ ಅದು ಅಂಥ ಮೋಕ ಬಂದ್ರೆ ದಯವಿಟ್ಟು ದೂರ ಕಳ್ಸಿಕೊಡಮಾ ಅದು ಒಳ್ಳೆ ರಿಸಲ್ಟ್ ಅನ್ನ ಕೊಡಬಲ್ಲದಮ್ಮ ಒಳ್ಳೆದಾಗಲಿ ಏನಮ್ಮ ಹಲೋ ಕಳಿಸೋದು ಬೇಡ ಬೇರೆ ಕಡೆ ನೀವು ಹೇಳಿದ್ದು ಬಿಸ್ನೆಸ್ ಬಗ್ಗೆ ಅಮ್ಮ ಹೌದೌದು ಈಗ ಅವನಿಗೆ ಯೋಗ ಅಂತ ಹೇಳಿದ್ರಲ್ಲ ದೂರ ಹೋಗು ಆ ಕಂಡಿದ್ದು ಅದಕ್ಕೆ ಕಳಿಸಿ ಅಂತ ಹೇಳಿದ್ನಲ್ಲಮ್ಮ ಕಳಿಸ್ಬೋದಾ ಅಂತ ಕೇಳಿದರೆ ಅದೇ ಹೇಳಿದ್ದಲ್ಲಮ್ಮ ಕಳಿಸಿ ಅಂತ ಓಕೆ ಓಕೆ ಓಕೆನಾ ಅದನ್ನೇ ಹೇಳ್ತಾ ಇದ್ದೀನಮ್ಮ ಕಳಿಸಿ ನೀವು ಅಂತ ದೂರ ಹೋಗುವಂಥ ಯೋಗ ಆಲ್ರೆಡಿ ಕ್ರಿಯೇಟ್ ಆಗಿದೆ ಸೊ ದೂರ ಹೋಗ್ಬೋದವ್ರು ಏನು ಸಮಸ್ಯೆ ಇಲ್ಲ ಓಕೆ ಹಾಗಾದ ಈಗ ಓಕೆ ಅದೇ ರೀತಿ ಯಾವತ್ತು ನೋಡ್ಕೊಳ್ಳಿ ಕೆಲವೊಮ್ಮೆ ಏನಾಗುತ್ತೆ ನಮಗೆ ಮನೆ ಇರ್ತದೆ ಜಾಗ ಇರ್ತದೆ ಬಂದವರಿಗೆ ಆಕರ್ಷಣೆ ಆಗಬೇಕು ತಾನೇ ಬಂದವರು ಅದನ್ನು ನೋಡಿ ಖುಷಿ ಪಡಬೇಕು ತಾನೆ ನೀವೇನು ಮಾಡ್ತೀರಾ ಒಂದು ಮನೆ ಮಾರ್ಲಿಕ್ಕೆ ಉಂಟು ಒಂದು ಹಳೆ ಮನೆ ಉಂಟು ನಿಮ್ಮದು ಮಾರ್ಲಿಕ್ಕೆ ಉಂಟು ಅದಕ್ಕೆ ಸುಣ್ಣ ಬಣ್ಣನೂ ಕೊಟ್ಟಿರೋಲ್ಲ ಅಲ್ಲಿ ಒಂದಷ್ಟು ಒಳಗಡೆ ಕಸ ಒಂದಷ್ಟು ಬಲೆ ಹಿಡಿದಿರ್ತದೆ ಅವ್ರನ್ನ ಕರ್ಕೊಂಡು ಹಾಗೇನಿರ್ತದೆ ನೋಡಿ ನಮ್ಮ ಮನೆ ಎಲ್ಲ ಇದು ನಮ್ಮ ಮನೆ ನಮ್ಮ ತಾತ ಇದ್ದರು ನಮ್ಮ ಅಜ್ಜಿ ಇದ್ದರು ನಮ್ಮ ಅಜ್ಜ ಇದ್ರು ಇದ್ದರು ಟಿಕಾನ ಫಲಾನ ಎಲ್ಲ ಹೇಳ್ತೀರಾ ಬಟ್ ಅದು ಆಕರ್ಷಣೆಗೊಳಗಾಗಬೇಕೆ ಆಕರ್ಷಣೆ ನಿಮ್ಮ ಅಜ್ಜ ಇರಲಿ ಯಾರು ಇಲ್ಲ ಏನು ಮಾಡ್ಲಿಕ್ಕುಂಟು ಈಗ ಅವ್ರಿಗೆ ಏನು ಮಾಡ್ಲಿಕ್ಕಂ ಅದನ್ನು ಇಟ್ಕೊಂಡು ಏನು ಮಾಡಲಿಕ್ಕಿಲ್ಲ ಅರ್ಥ ಆಗುತ್ತೆ ನಿಮಗೆ ಸೊ ಎಲ್ಲ ಒಂದು ಕಡೆ ಅದರ ಪೇಂಟನ್ನು ಚೇಂಜ್ ಮಾಡಿದ್ರಿ ಈಗ ಎನ್ವೈರ್ಮೆಂಟನ್ನು ಟೋಟಲಿ ಚೇಂಜ್ ಮಾಡಿದ್ರಿ ಒಂದು ಆಕರ್ಷಣೆ ಬರುವ ಹಾಗೆ ಮಾಡ್ಕೊಂಡ್ರಿ ಅಗ್ನಿಯಲ್ಲಿ ಕ್ರಿಯೇಟ್ ಆಯಿತು ಈಗ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಬಂದ್ರಿ ಆಗಿ ಅದು ಡನ್ ಆಗುತ್ತೆ ಓಕೆ ಮನೆ ಮಾರಿ ಹೋಗುತ್ತೆ ಏನೂ ಸಮಸ್ಯೆ ಆಗಲ್ಲ ರೈಟಾ ಓಕೆನಾ ಸೊ ತುಂಬ ಜನ ತಪ್ಪನ್ನು ಮಾಡ್ಕೊಂಡಿರ್ತಾರೆ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ ಓಕೆನಾ ಸೊ ಈಗ ಒಂದು ಜಾಗ ಮಾರ್ಲಿಕ್ಕಿದೆ ಓಕೆ ಜಾಗ ಮಾರ್ ಜಾಗ ಮಾರುವಲ್ಲಿ ಕೂಡ ಇದೇ ತಪ್ಪನ್ನು ಮಾಡ್ಕೊಂಡಿರ್ತಾರೆ ಏನಾಗುತ್ತೆ ಜಾಗದಲ್ಲಿ ಅಲ್ಲಿ ಮುಳ್ಳು ಗಿಡ ಗಂಟಿಗಳೆಲ್ಲ ಬೆಳೆದಿರ್ತವೆ ಅದಕ್ಕೆ ಕಾಂಪೌಂಡ್ ಕೂಡ ಇರೋದಿಲ್ಲ ಅವ್ರನ್ನ ಕರ್ಕೊಂಡು ಬಂದೇರ ತೋರಿಸಿರ್ತಾರೆ ನೀವು ಯಾರೋ ಬರ್ತಾರೆ ಅಲ್ವಾ ಸೊ ಈ ಜಾಗದಂದು ಹಾಗೆ ಹೀಗೆ ಅಂತ ಓಕೆ ಸೊ ಯಾವಾಗ ನೀವು ನಿಮ್ಮ ಜಾಗಕ್ಕೆ ಒಂದು ಕಾಂಪೌಂಡನ್ನು ಕ್ರಿಯೇಟ್ ಮಾಡಿ ಒಂದು ಕಂಪೌಂಡನ್ನು ಹಾಕಿ ಅಲ್ಲೇನೂ ಗಿಡ ಗಂಟಿಗಳು ಬೆಳೆದಿವೆ ಅದನ್ನು ರಿಮೂವ್ ಮಾಡಿ ಅದನಂತರ ಆಕರ್ಷಿತವಾಗಿ ನೀವೇನಾದರೂ ಇಟ್ಟುಕೊಂಡ್ರೆ ಹಣಕಾಸು ಬರೋ ಯೋಗನೂ ಕ್ರಿಯೇಟ್ ಆಗುತ್ತೆ ಪಾರ್ಟಿ ಬಂದು ಡನ್ ಕೂಡ ಮಾಡುತ್ತೆ ಯಾಕಂದರೆ ಖುಷಿಯಾಗುತ್ತೆ ಆಗುತ್ತೆ ನೋಡುವಾಗಲ್ಲ ಯಾವ ರೀತಿ ಮದುವೆ ಆಗೋ ಸಂದರ್ಭದಲ್ಲಿ ಹುಡುಗಿಯನ್ನು ಮೇಕಪ್ ಮಾಡಿ ನಿಲ್ಲಿಸಿರ್ತೀರಾ ಅಟ್ರಾಕ್ಷನ್ ಆಗಲಿ ಅಂತ ಅದೇ ರೀತಿ ಇದನ್ನು ನಿಲ್ಲಿಸಬೇಕು ಆಗಲೇ ಅಟ್ರಾಕ್ಷನ್ ಆಗೋದು ಆಗಲೇ ಅದು ಡನ್ ಆಗೋದು ಅನ್ಯತಾ ಆಗೋಲ್ಲ ರೈಟ್ ತಾನೇ ಓಕೆ ಸೊ ಈ ಸಣ್ಣ ಪ್ರಿನ್ಸಿಪಲ್ಸನ್ನು ನೆನ್ಪಿಟ್ಕೊಳ್ಳಿ ತುಂಬ ಚೆನ್ನಾಗಿ ಈಗ ನಿಮ್ಮ ಜಾತಕದಲ್ಲಿ ಒಂದು ದಶಾ ಭುಕ್ತಿ ಅಂತರ ಎಲ್ಲ ಸರಿ ಇಲ್ಲ ಅಥವಾ ನಿಮ್ಮ ಜಾತಕದಲ್ಲಿ ಪ್ರಾಬ್ಲಮ್ ಇದೆ ಫೋರ್ತ್ ಹೌಸ್ ರಿಲೇಟೆಡ್ ಏನೋ ಸಮಸ್ಯೆ ಇದೆ ವಿಷಯ ಬೇರೆ ಓಕೆ ಅದನ್ನು ಜ್ಯೋತಿಷಿಗಳ ಹತ್ರ ಕೇಳಿ ತಿಳ್ಕೊಳ್ಳಿ ಅಲ್ವ ಯಾರು ಎಕ್ಸ್ಪರ್ಟ್ಸ್ ಇದ್ದಾರೆ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳಿಪ್ಪ ಅವ್ರು ಒಳ್ಳೆ ಸಜೆಷನ್ ಮಾಡಿ ಮಾಡ್ತಾರೆ ಆದ್ರ ಮೂಮೆಂಟಲ್ಲಿ ಏನಾಗುತ್ತೆ ನಿಮಗೆ ಸೊ ಅದರಲ್ಲಿದ್ದ ಸಮಸ್ಯೆ ನಿವಾರಣೆ ವಿಷಯ ಬೇರೆ ಬಟ್ ಪ್ರಾಥಮಿಕ ಹಂತದಲ್ಲಿ ಈಗ ನನಗೆ ಮನೆಯಲ್ಲಿ ನಾನು ವಾಸ್ತು ಮಾಡ್ಕೊಂಡಿದ್ದೀನಿ ಅದು ಮಾಡ್ಕೊಂಡು ಎಲ್ಲ ಮಾಡ್ಕೊಂಡಿದ್ದೆ ಅದು ರಿಸಲ್ಟ್ ಇಲ್ಲ ಸೊ ಜಾತಕ್ಕೆ ಒಮ್ಮೆ ತೋರಿಸಿ ಅಂತ ಹೇಳ್ತೇನೆ ಓಕೆ ಗೊತ್ತಾಗುತ್ತೆ ನಿಮಗೆ ಒಂದನೇ ವಿಚಾರ ಎರಡನೇ ವಿಚಾರ ಏನಾಗುತ್ತೆ ನಿಮ್ಮ ಜಾಗದ ವಿಚಾರದಲ್ಲಿ ಕೂಡ ಹಾಗೇ ನಾನು ಕಾಂಪೌಂಡ್ ಹಾಕಿದ್ದೇನೆ ಗಿಡ ಗಂಟೆಗೆ ಮುಳ್ಳು ಏನು ಅದೆಲ್ಲ ತೆಗೆದಿದ್ದೇನೆ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಆದರೂ ಕೂಡ ನನಗೆ ಡನ್ ಆಗ್ತಾ ಇಲ್ಲ ಆದರೂ ಕೂಡ ಯಾಕೋ ನನಗೆ ಅದು ಹಿನ್ನಡೆ ಕೊಡ್ತಾ ಉಂಟು ಅಂದರೆ ಅದು ಅದು ಯಾಕೋ ಗೊತ್ತಿಲ್ಲ ತೊಂದರೆ ಕೊಡ್ತಾ ಉಂಟು ಆತ ಈ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಜಾತಕವನ್ನು ತೋರಿಸಿ ಫೋರ್ತ್ ಹೌಸ್ ರಿಲೇಟೆಡ್ ನಾಲ್ಕನೇ ಮನೆ ಅಧಿಪತಿಯಲ್ಲಿದ್ದಾನೆ ಆತನ ಮೇಲೆ ಯಾರ ಇಂಪ್ಯಾಕ್ಟ್ ಇದೆ ನಾಲ್ಕನೇ ಮನೆ ಮೇಲೆ ಯಾರ ಇಂಪ್ಯಾಕ್ಟ್ ಇದೆ ಇದನ್ನು ತಿಳ್ಕೊಂಡು ಅದಕ್ಕೆ ಪರಿಹಾರವನ್ನು ಮಾಡಿದಾಗ ಮತ್ತೆ ಅದು ಕೆಲಸ ಡನ್ನಾಗುತ್ತೆ ರೈಟ್ ತಾನೇ ಇಲ್ಲಾಂದರೆ ಕೆಲವೊಮ್ಮೆ ಏನಾಗುತ್ತೆ ಸಮಯನೇ ಬಂದಿರೋದಿಲ್ಲ ಅಂತ ಒಂದು ಈಗ ಸಮಯ ಬಂದಿರೋದಿಲ್ಲ ಕೆಲವೊಂದು ಬಾರಿ ಸೊ ಅಂಥ ಸಂದರ್ಭದಲ್ಲಿ ಕೂಡ ಅದು ಆಗದಂಥ ವಿಚಾರ ಸೊ ಇದನ್ನು ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ತುಂಬ ಚೆನ್ನಾಗಿದೆ ಓಕೆನಾ ಗೊತ್ತಾಯಿತು ಅಂತ ಇಟ್ಕೊಳ್ತೀನಿ ಅಪ್ಪ ಕರೆಯಲ್ಲಿದ್ದಾರೆ ಜಸ್ಟ್ ಮಾತ್ರ ಬೇಡ ಹಲೋ

ರಾತ್ರಿ ಒಂಬತ್ತು ಐವತ್ತೆರಡಕ್ಕೆ ಗುರುವಾರ ರಾತ್ರಿ ಒಂಬತ್ತು ಐವತ್ತೆರಡಕ್ಕೆ ಓಕೆ ಹುಟ್ಟಿದಲ್ಲಿ ಹುಟ್ಟುಮಂಗಳೂರು ಹೆಸರೇನಮ್ಮ ಆಯುಷ್ ಕೃತಿಕಾ ನಕ್ಷತ್ರ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ಅವನಿಗೆ ಸ್ವಲ್ಪ ಅನಾರೋಗ್ಯ ಎಲ್ಲ ಉಂಟು ಅವನ ಭವಿಷ್ಯ ಹೆಂಗ್ ಉಂಟು ಅಂತ ಕೇಳಲಿಕ್ಕೆ ಅಷ್ಟೇ ನೋಡಿಮ್ಮ ಆ ಭವಿಷ್ಯ ಎಲ್ಲ ಒಂದು ಸೈಡ್ ಅಲ್ಲಿರಲಿ ಮೊದಲು ಅನಾರೋಗ್ಯ ಏನುಂಟಮ್ಮ ಅದರ ಬಗ್ಗೆ ಗಮನ ಕೊಡಿಮ್ಮ ರೈಟ್ ತಾನೆ ಓಕೆನಾ ಆರೋಗ್ಯ ಸರಿ ಇದ್ರೆ ತಾನೆ ಭವಿಷ್ಯ ಆರೋಗ್ಯನ ಸರಿ ನೀವೇನು ಮಾಡಿದರೆ ನೋಡಿ ಒಂದು ಮಾತು ಅಂತ ಹೇಳ್ತೀನಮ್ಮ ಈ ಜಾತಕಕ್ಕೆ ಯಾವ ದಶಾಭುಕ್ತಿ ನಡೀತಾ ಅಂಟಮ್ಮ ಅದಕ್ಕೆ ಸಂಬಂಧಪಟ್ಟಂತೆ ಡೆಫಿನೆಟ್ ಆಗಿ ಆರೋಗ್ಯದಲ್ಲಿ ತುಂಬ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಂತ ಒಂದು ಇಂಡಿಕೇಷನ್ ಉಂಟಮ್ಮ ನಾನು ನಿಮಗೆ ಒಂದು ರೆಮಿಡಿ ಹೇಳಿಕೊಡ್ತೀನಮ್ಮ ಸೊ ಅದನ್ನು ಫಾಲೋ ಮಾಡಿ ಖಂಡಿತ ಒಳ್ಳೇದಾಗ್ಬೋದು ಬಟ್ ಏನು ಗೊತ್ತಾ ನಾನು ಒಂದು ಮಾತು ಹೇಳ್ತೀನಿ ಏನು ಮಾಡಬೇಕು ಗೊತ್ತಾ ಯಾವತ್ತಿದ್ರೂ ಕೂಡ ಈಗ ಇವರು ತಾಯಿ ಶಾಪಿಂಗ್ ಮಾಡ್ಲಿಕ್ಕೆ ಹೋಗ್ತಾರೆ ರೈಟಾ ಶಾಪಿಂಗ್ ಮಾಡಲಿಕ್ಕೆ ಹೋಗ್ತಾರೆ ಅಥವಾ ಮಾರ್ಕೆಟಿಗೆ ಹೋಗ್ತಾರೆ ಮಗನನ್ನು ಕರ್ಕೊಂಡು ಹೋಗೋದು ಬೇಡ ಅಂತ ಹೇಳ್ತೀನಿ ರೈಟಾ ಎಲ್ಲಿ ಶಾಪಿಂಗಿಗೆ ಹೋಗಿ ಬರ್ತಾರೆ ಎಲ್ಲಿ ಮಾಲ್ಗೆ ಹೋಗ್ತಾರೆ ಅಥವಾ ಎಲ್ಲಿ ವ್ಯಾಪಾರ ಸ್ಥಳಕ್ಕೆ ಹೋಗಿ ಬರ್ತಾರೆ ಡೆಫಿನೆಟಾಗಿ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತಮ್ಮ ಓಕೆನಾ ಇದು ಒಂದನೇ ವಿಚಾರ ಎರಡನೇ ವಿಚಾರ ಏನಂದರೆ ಹೊರಗಿನಿಂದ ಕೋಲ್ಡ್ ವಸ್ತುಗಳನ್ನು ತಂದು ತಿನ್ನಿಸಬಾರ್ದು ಅಂತ ಒಂದು ಇಂಡಿಕೇಶನ್ ಉಂಟಮ್ಮ ಆದಷ್ಟು ಬಿಸಿ ಬಿಸಿನೇ ಕೊಡಬೇಕು ಕೋಲ್ಡನ್ನು ಆದಷ್ಟು ಅವಾಯ್ಡ್ ಮಾಡಬೇಕಂತ ಉಂಟಮ್ಮ ಸೊ ಇದು ಎರಡನೇ ವಿಚಾರ ಅರ್ಧ ಆಯ್ತಮ್ಮ ಅನ್ಯತ ಆರೋಗ್ಯದಲ್ಲಿ ವಿಶೇಷ ಸಮಸ್ಯೆ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ಉಂಟಮ್ಮ ತುಂಬಾ ಸುಲಭ ಅಂತ ಖಂಡಿತ ಅಲ್ಲ ಜಾತಕ ಆ ರೀತಿಯಾಗಿ ಉಂಟದು ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿತ್ತು ಇದೊಂದು ವಿಚಾರ ಮಾಡ್ಕೊಳ್ಳಿಮ್ಮ ಇದು ಒಳ್ಳೆ ರೀತಿಯ ರಿಸಲ್ಟನ್ನು ನಿಮಗೆ ಕೊಟ್ಟೆ ಕೊಡ್ತಾ ಓಕೆನಾ ಆನಂತರ ಓಕೆ ಆನಂತರ ಏನು ಮಾಡಬೇಕು ಈ ಜಾತಕಕ್ಕೆ ಸಂಬಂಧಪಟ್ಟಂತೆ ಎಲ್ಲೊಂದು ಕಡೆ ನೀವು ಸದ್ಯದ ಮಟ್ಟಿಗೆ ಈ ಜಾತಕದಲ್ಲಿ ಶನಿ ರಾಹು ಕುಜನ ಕಾಂಬಿನೇಷನ್ಸ್ ಇದೆ ಅದು ಒಳ್ಳೆ ರಿಸಲ್ಟನ್ನು ಕೊಡ್ತಾ ಇಲ್ಲ ಲಗ್ನದಲ್ಲಿ ಇರೋದರಿಂದ ಆರೋಗ್ಯದಲ್ಲಿ ಬಾರಿ ಬಾರಿಗೂ ಸಮಸ್ಯೆ ಕ್ರಿಯೇಟ್ ಮಾಡ್ತಾನೆ ಆನಂತರ ಸ್ವಲ್ಪ ಹಠ ಜಾಸ್ತಿ ಮಾಡಿಬಿಡ್ತಾನೆ ಹೇಳಿದ್ದಾನೆ ಅಷ್ಟು ಸುಲಭದಲ್ಲಿ ಅವ್ರು ಕೇಳಲಿಕ್ಕಂತೂ ಇಷ್ಟಪಡಲ್ಲ ಅಂತ ಹೇಳ್ತಾರೆ ನೀವೇನು ಮಾಡಬೇಕು ಸ್ವಲ್ಪ ಸ್ವಲ್ಪ ಗೋಧಿಯನ್ನು ಓಕೆ ಸ್ವಲ್ಪ ಗೋಧಿ ಅದು ಕೂಡ ಆದಿತ್ಯ ಅವರ ದಿವಸ ಒಂದು ಕಿಲೋ ಗೋಧಿಯನ್ನು ನಿಮ್ಮ ಯಾರು ನಿಮ್ಮ ಮೊಮ್ಮಗ ಇದನ್ನು ಅವನಿಗೆ ನಿವಾಳಿಸಿ ತೆಗೆದು ಪೂರ್ತಿ ನಿವಾಳಿ ತೆಗೆದು ಅದನ್ನು ಯಾರಿಗಾದರೂ ದಾನ ಮಾಡಿಬಿಡಿಮ್ಮ ಇದನ್ನು ಒಂದು ಹತ್ತು ಆದಿತ್ಯ ಅವರ ದಿವಸ ಮಾಡ್ಕೊಳ್ಳಿಮ್ಮ ಇದರ ಮುಖಾಂತರ ಡೆಫಿನೆಟಾಗಿ ಎಲ್ಲೋ ಒಂದು ಕಡೆ ಒಂದು ಒಳ್ಳೆ ರಿಸಲ್ಟ್ ಬರ್ಬೋದಮ್ಮ ಆರೋಗ್ಯದ ವಿಚಾರದಲ್ಲಿ ಇದ್ದಂತಹ ಆ ಒಂದು ಸಮಸ್ಯೆಗಳನ್ನು ಡೆಫಿನೆಟ್ ಆಗಿ ನಿವಾರಣೆ ಆಗಲಿಕ್ಕೆ ಸಾಧ್ಯತೆ ಉಂಟಮ್ಮ ದಯವಿಟ್ಟು ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಮ್ಮ ತುಂಬ ಚೆನ್ನಾಗಿರ್ತೀರಮ್ಮ ಒಳ್ಳೆಯದಾಗಲಿದೆ ರೈಟಾ ಸರಿ ಓಕೆ ಬಂದು ಮೇಡಮ್ ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಿ ಈಗ ಓಕೆ ಹಾಗಾದರೆ ನಿಮ್ಮ ಮನೆ ಮಾರಿ ಹೋಗಬೇಕು ಅಥವಾ ಜಾಗ ಮಾರಿ ಏನು ಮಾಡಬೇಕು ನಿಮ್ಗೆ ಗೊತ್ತಾಯ್ತಲ್ಲ ಈಗ ಈಗ ಕೆಲವೊಮ್ಮೆ ಏನಾಗಿದೆ ಜಾತಕದಲ್ಲಿ ಈಗ ಈ ಜಾತಕ ಈಗ ಬಂತು ಓಕೆ ಈ ಜಾತಕ ಈ ಜಾತಕದಲ್ಲಿ ಏನಿತ್ತು ಲಗ್ನದಲ್ಲಿ ತುಲಾರಾಶಿ ತುಲಾರಾಶಿಯಲ್ಲಿ ಕುಜಾ ರಾಹು ಅನ್ನದ್ರ ಶನಿ ತೊ ಒಳ್ಳೆ ಲಕ್ಷಣ ಅಲ್ಲ ತಾನೇ ಡೆಫಿನೆಟ್ ಆಗಿ ಓಕೆ ಯಾಕೆ ಯಾಕಂದರೆ ಲಗ್ನದಲ್ಲಿ ಅದು ಬಂದಾಗ ಅದು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕೊಡೋದಂತೂ ಹಂಡ್ರೆಡ್ ಪರ್ಸೆಂಟ್ ಓಕೆನಾ ಹಂಡ್ರೆಡ್ ಪರ್ಸೆಂಟ್ ಈಗ ನೀವೇನು ಎಣಿಸ್ತೀರಾ ನನ್ನ ಜಾತಕದಲ್ಲಿ ಕೂಡ ಲಗ್ನದಲ್ಲಿ ರಾಹು ಇದ್ದಾರೆ ಬಟ್ ಹೆಲ್ತ್ ಪ್ರಾಬ್ಲಮ್ ಇಲ್ಲ ನಿಮ್ಮ ವಿಷಯ ಬೇರೆ ಅವರ ವಿಷಯ ಬೇರೆ ರೈಟ್ ತಾನೆ ಅದು ಅವರ ಕರ್ಮ ಇದು ನಿಮ್ಮ ಕರ್ಮ ಅಲ್ವಾ ನಿಮಗೆ ಅದು ಕೆಟ್ಟದ್ದು ಕೊಡ್ತಾ ಇಲ್ಲ ಸೊ ಅದರ ಅರ್ಥ ನೀವು ಒಳ್ಳೆ ಕರ್ಮ ಮಾಡಿದ್ದೀರಾ ನಿಮ್ಮ ಒಂದು ಆ ಒಂದು ಏನೋ ಪರಮಾತ್ಮನ ದಯೆ ನಿಮ್ಮ ಮೇಲೆ ಆಲ್ರೆಡಿ ಇದೆ ಅಲ್ವಾ ಕೆಲವೊಮ್ಮೆ ಏನಾಗುತ್ತೆ ನಮ್ಮ ಕರ್ಮ ಕೂಡ ಬ್ಯಾಡ್ ಇರ್ತದೆ ಆ ಮೂಮೆಂಟಲ್ಲದು ಸಮಸ್ಯೆ ಕೂಡ ಕ್ರಿಯೇಟ್ ಮಾಡಿದೆ ರೈಟ್ ತಾನೆ ಓಕೆ ಅದಕ್ಕೋಸ್ಕರ ಇವರಿಗೆ ಯಾವಾಗೆಲ್ಲ ಇವರು ಮಾರ್ಕೆಟ್ಗೆ ಹೋಗ್ತಾರೆ ಮಾಲ್ಗೆ ಹೋಗ್ತಾರೆ ಎಂಜಾಯ್ ಮಾಡಲಿಕ್ಕೆ ಅಂದರೆ ಹೊರಗೆಲ್ಲೋ ತಿರುಗಾಡಲಿಕ್ಕೆ ಹೋಗ್ತಾರೆ ಆ ಮೂಮೆಂಟಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಂತ ಜಾತಕ ಇಂಡಿಕೇಶನ್ ಇದೆ ಆದಷ್ಟು ಕಡಿಮೆ ಕರ್ಕೊಂಡು ಹೋಗಬೇಕು ಅಲ್ವಾ ಯಾವಾಗಲೂ ಹೋಗುವಂಥದ್ದು ಬೇಕಾಗಿಲ್ಲ ಅಲ್ಲಿಂದ ತಂದು ಏನು ತಿನ್ನು ಇಂಥದ್ದೆಲ್ಲ ಇರ್ತದೆ ಅದೇ ರೀತಿ ನಿಮ್ಮ ಜಾತಕದ ಫೋರ್ತ್ ಹೌಸ್ ನಾಲ್ಕನೇ ಮನೆ ನಾಲ್ಕನೇ ಮನೆ ಯಾವಾಗ ಅಫ್ಲಿಕ್ಷನ್ಗಳೊಳಗಾಗುತ್ತೆ ಒಳಗಾದಾಗ ಏನಾಗುತ್ತೆ ಡೆಫಿನೆಟಾಗಿ ಆಗಿ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಮ್ಮ ವೃಶ್ಚಿಕ ಲಗ್ನದವರಿಗೆ ವೃಶ್ಚಿಕ ಲಗ್ನದವರಿಗೆ ಏನಾಗುತ್ತೆ ನಾಲ್ಕನೇ ಮನೆಯಲ್ಲಿ ಕುಂಭರಾಶಿ ಬಂದಿರ್ತದೆ ರೈಟಾ ವೃಶ್ಚಿಕ ಲಗ್ನಕ್ಕೆ ಫೋರ್ತ್ ಹೌಸಲ್ಲಿ ಕುಂಭರಾಶಿ ಫಾಲ್ ಆಗಿರ್ತದೆ ಓಕೆ ಕುಂಭರಾಶಿ ಯಾರ ರಾಶಿ ಅದು ರಾಹು ಮತ್ತು ಶನಿಯ ರಾಶಿ ಹಾಗಾದರೆ ನೀವು ಭೂಮಿ ವಿಚಾರ ಸಮಸ್ಯೆ ಅನುಭವಿಸ್ಬೇಕಾ ಹಂಡ್ರೆಡ್ ಪರ್ಸೆಂಟ್ ಅನುಭವಿಸ್ತೀರ ಒಂದೆರಡು ಪರ್ಸೆಂಟ್ ಅಲ್ಲ ನಿಮಗೆ ಏನು ನಿಮ್ಮ ಒಂದು ಅನ್ಸೆಸ್ಟರ್ ಪ್ರಾಪರ್ಟಿ ಬರಬೇಕು ನಿಮಗೆ ಅಥವಾ ಹಿರಿಯರಿಂದ ಮಾಡಿದ ಆಸ್ತಿ ಪಾಸ್ತಿ ಬರಬೇಕು ಅಷ್ಟೇ ಸ್ಟ್ರಗಲ್ ಮಾಡಬೇಕು ನೀವು ತುಂಬಾ ಇಮೋಷನಲ್ ಆಗಿ ಅದರಲ್ಲಿ ಕನ್ವರ್ಟ್ ಆಗ್ತೀರಾ ಬಟ್ ನಿಮಗೆ ಕೆಲಸ ಆಗಲಿಕ್ಕೆ ಅದು ಬಿಡುವುದಿಲ್ಲ ಬಹಳ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿದೆ ನಂತರ ಹೋಗಿ ಕೆಲಸ ಆಗುತ್ತೆ ತುಂಬ ಸುಲಭ ಬಂತು ಖಂಡಿತ ಅಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅರ್ಥ ಮಾಡಿಕೊಂಡು ಇದು ವಿಶೇಷ ರೀತಿಯಲ್ಲಿ ಇಲ್ಲೊಂದು ಕಡೆ ಈಗ ತುಲಾ ಲಗ್ನದವ್ರಿಗೆ ತುಲಾ ಲಗ್ನದವ್ರಿಗೆ ಏನಾಗುತ್ತೆ ಅವ್ರಿಗೆ ನಾಲ್ಕನೇ ಮನೆಯಲ್ಲಿ ಮಕರ ರಾಶಿ ಬಂದಿರ್ತದೆ ಶನಿಯ ಎಫೆಕ್ಟ್ ಎಲ್ಲ ನಾಲ್ಕನೇ ಮನೆಯಲ್ಲಿ ಉಂಟು ಎಲ್ಲ ಫೋರ್ತ್ ಹೌಸ್ ಅಲ್ಲಿ ಈಗ ಶನಿಯ ಎಫೆಕ್ಟ್ ಓಕೆ ತುಲಾ ಲಗ್ನದವ್ರ್ರು ನೋಡಿ ಅವರಿಗೆ ಭೂಮಿ ವಿಚಾರ ಸಮಸ್ಯೆ ಉಂಟಾ ಅಂತ ತುಲಾ ಲಗ್ನ ರಾಶಿ ಅಂತ ಹೇಳ್ತಾ ಇಲ್ಲ ಲಗ್ನ ತುಲಾ ಲಗ್ನದವ್ರಿಗೆ ಡೆಫಿನೆಟಾಗಿ ಭೂಮಿ ವಿಚಾರ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ಕೆಲವೊಮ್ಮೆ ಬಂಜರ್ ಭೂಮಿಯನ್ನು ಪರ್ಚೇಸ್ ಮಾಡಿರ್ತಾರೆ ಗೊತ್ತೇ ಇರೋದಿಲ್ಲ ಅದರಲ್ಲಿ ಏನೂ ಆಗೋದಿಲ್ಲ ಅದು ಮುಂದೆ ಹೋಗ್ಲಿಕ್ಕೇನು ಬಿಡ್ತಾ ಇಲ್ಲ ಇಂಥ ಒಂದು ಪರಿಸ್ಥಿತಿಯನ್ನು ನೀವು ಎದುರಿಸ್ಬೇಕಾದಂತಹ ಅನಿವಾರ್ಯತೆ ಕೆಲವೊಮ್ಮೆ ಉಂಟು ಓಕೆನಾ ರೈಟಾ ಹಾಂ ನಿಮ್ಮ ಅದೃಷ್ಟ ಚೆನ್ನಾಗಿದೆ ಅಂದಾಗ ಎಲ್ಲೊಂದು ಕಡೆ ವೃಶ್ಚಿಕ ಮತ್ತು ತುಲಾ ಲಗ್ನದವ್ರಿಗೆ ಅವರ ಜಾತಕದಲ್ಲಿ ರಾಹು ಮತ್ತು ಶನಿಯ ಮೇಲೆ ಗುರುವಿನ ದೃಷ್ಟಿ ಬಿದ್ದು ಬಿಡ್ತು ಅಥವಾ ನಿಮ್ಮ ನಾಲ್ಕನೇ ಮನೆಯ ಮೇಲೆ ಗುರುವಿನ ದೃಷ್ಟಿ ಬಿದ್ದು ಬಿಡ್ತು ಆ ನೋ ನೋ ಪ್ರಾಬ್ಲಮ್ ಓಕೆನಾ ಆಗೇನಾಗುತ್ತೆ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆ ಆ ಮುಖಂಡ ಎಂಜಾಯ್ ಮಾಡ್ತಾರೆ ಏನು ಸಮಸ್ಯೆ ಇಲ್ಲ ಅಂದರೆ ಆ ಗುರು ಏನು ಮಾಡ್ತಾನೆ ಆ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಾನೆ ಗುರು ಸಮಸ್ಯೆಗಳನ್ನು ನಿವಾರಣೆ ಮಾಡಬೇಕಾದ್ರೆ ನೀವು ಗುರುತತ್ವದವರೇ ಆಗಿರಬೇಕು ರೈಟಾ ಅಂತೂ ಗುರು ನಿಮಗೆ ಹೆಲ್ಪ್ ಅಂತೂ ಮಾಡಲ್ಲ ಗುರುವಿನ ಕೃಪೆ ಪಡ್ಕೊಳ್ಬೇಕಾದ್ರೆ ಗುರುವಿಗೆ ಸರೆಂಡರ್ ಆಗಿರಬೇಕಾಗುತ್ತೆ ಆಗ ಹೋಗಿ ಗುರು ಅಲ್ಲಿ ದೃಷ್ಟಿ ಇಟ್ಟಾಗ ಅಲ್ಲಿ ಆ ಒಂದು ವಿಚಾರದಲ್ಲಿ ಏನು ಸಮಸ್ಯೆ ಬರಬೇಕು ಆ ಸಮಸ್ಯೆ ನಿವಾರಣೆ ಮಾಡ್ತಾನೆ ಡೆಫಿನೆಟ್ ಆಗಿ ರೈಟ್ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ನಿಮ್ಮ ಜಾತಕದಲ್ಲಿ ಏನೇ ಇದ್ದರೂ ಕೂಡ ಯಾವುದೇ ಲಗ್ನ ಇಲ್ಲ ಲ್ಲಿ ಯಾವುದೇ ರಾಶಿ ಇರಲಿ ನಾಲ್ಕನೇ ಮನೆಯಲ್ಲಿ ರಾಹು ಬಂದುಬಿಟ್ಟ ನಾಲ್ಕನೇ ಮನೆಯಲ್ಲಿ ಕೇತು ಬಂದುಬಿಟ್ಟ ನಾಲ್ಕನೇ ಮನೆಯಲ್ಲಿ ಶನಿ ಬಂದುಬಿಟ್ಟ ಅಥವಾ ಕುಜ ರಾಹು ಸಂಧಿ ಬಂದುಬಿಡ್ತು ಅಥವಾ ಶನಿ ಕುಜ ಸಂಧಿ ಬಂದುಬಿಡ್ತು ಅಥವಾ ಚಂದ್ರ ಮತ್ತು ಕೇತುವಿನ ಸಂಧಿ ಬಂದುಬಿಡ್ತು ಅಲ್ಲಿ ಯುತಿ ಬಂದುಬಿಡ್ತು ಡೆಫಿನೆಟ್ ಆಗಿ ನಿಮಗೆ ಆ ಒಂದು ಪ್ರಾಪರ್ಟಿ ರಿಲೇಟೆಡ್ ಏನು ಸಮಸ್ಯೆ ಉಂಟು ಅದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ವಿಶೇಷ ರೀತಿಯಲ್ಲಿ ಇರುವಂಥದ್ದು ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅರ್ಥ ಆಯ್ದೆ ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದೇ ರೀತಿ ಈಗ ಇನ್ನೊಂದು ಮಾತು ಕೇಳಿಸ್ಕೊಳ್ಳಿ ಏನಾಗುತ್ತೆ ಎಲ್ಲೊಂದು ಕಡೆ ಈಗ ನಾನು ಹೇಳಿದೆ ನಿಮ್ಗೆ ಇಂಥ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ ಅದೇ ರೀತಿ ನಮ್ಮ ವೃಷ್ಟಿಗೆ ಮತ್ತೆ ತುಲಾ ಲಗ್ನದವರಿಗೆ ವೃಷ್ಟಿಗೆ ತುಲಾ ಲಗ್ನ ಯಾವಾಗ ತುಂಬ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಗೊತ್ತಾ ನಿಮಗೆ ಅವರಿಗೆ ಹದಿನೇಳನೇ ವಯಸ್ಸು ನಡೆಯುವಾಗ ಇಪ್ಪತ್ತಾರನೇ ವಯಸ್ಸು ನಡೆಯುವಾಗ ಮೂವತ್ತೈದನೇ ವಯಸ್ಸು ನಡೆಯುವಾಗ ನಲ್ವತ್ತ ನಾಲ್ಕನೇ ವಯಸ್ಸು ನಡೆಯುವಾಗ ಓಕೆ ಇದಲ್ಲೆಲ್ಲ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಇದೇ ಸಮಯದಲ್ಲಿ ಸಮಸ್ಯೆ ವಿಪರೀತ ರೀತಿಯಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಹೌದಾಲ್ವ ಅಂತ ನಿಮ್ಮ ನಿಮ್ಮದೇ ಜಾತಕದಲ್ಲಿ ತುಲಾ ಲಗ್ನ ವೃಶ್ಚಿಕ ಲಗ್ನ ಇದ್ದಾಗ ನೋಡಿ ನೀವೇನು ಮಾಡ್ತೀರಂತ ರೈಟಾ ಬಟ್ ಅದೇ ಸಮಯದಲ್ಲಿ ನಿಮಗೊಂದು ಮನೆ ಮಾಡುವಂಥ ಯೋಗ ಕೂಡ ಕ್ರಿಯೇಟ್ ಆಗುತ್ತೆ ಇಲ್ಲ ಅಂತೇನಿಲ್ಲ ನೀವು ಅದಕ್ಕೆ ಬೇಕಾಗಿ ಭರ್ಪೂರ್ ಪ್ರಯತ್ನ ಮಾಡ್ತೀರಾ ನಾನು ಹೋಗಲೇಬೇಕು ಮನೆ ಮಾಡಲೇಬೇಕು ಜಾಗ ಮಾಡಲೇಬೇಕು ವಾಹನ ಖರೀದಿ ಮಾಡಲೇಬೇಕು ಈ ರೀತಿಯಾಗಿ ನೀವು ಹೋಗಲಿಕ್ಕೆ ಅಂತೂ ಪ್ರಯತ್ನ ಮಾಡ್ತೀರಾ ಅದೊಂದು ನಿಮ್ಮನ್ನು ಪುಷ್ ಮಾಡುವುದಂತೂ ಪಕ್ಕ ಓಕೆ ಯಾವಾಗ ಆ ಸ ಹದಿನೇಳನೇ ವಯಸ್ಸು ಬಂದಾಗ ಓಕೆ ಇಪ್ಪತ್ತಾರನೇ ವಯಸ್ಸು ಮೂವತ್ತೈದನೇ ವಯಸ್ಸು ನಲವತ್ತ್ನಾಲ್ಕನೇ ವಯಸ್ಸು ಐವತ್ತ ಮೂರನೇ ವಯಸ್ಸು ಈ ರೀತಿ ಬಂದಾಗ ಡೆಫಿನೆಟಾಗಿ ನೀವು ಪುಷ್ ಅಂತೂ ಆಗ್ತೀರಾ ಯಾರು ನಮ್ಮ ವೃಶ್ಚಿಗ ಮತ್ತು ತುಲಾ ಲಗ್ನದವರು ಅವ್ರಿಗೆ ಮಾತ್ರ ಹೇಳ್ತೇನೆ ಬೇರೆಯವ್ರಿಗೆ ಇಲ್ಲಿ ಬೇರೆಯವ್ರಿಗೆ ಬೇರೆ ಬೇರೆ ಏಜಸ್ ಇರ್ತದೆ ವಿಷಯ ಬೇರೆ ಬಟ್ ವೃಶ್ಚಿಕ ಮತ್ತು ತುಲಾ ಲಗ್ನದವ್ರಿಗೆ ವಿಶೇಷ ರೀತಿ ಆ ಸಮಯದಲ್ಲಿ ಪುಷ್ ಮಾಡುತ್ತೆ ಮನೆ ಮಾಡಿ ಅಂತ ಓಕೆ ಮನೆ ಮಾಡೋ ವಿಚಾರದಲ್ಲಿ ಪ್ರೊಸೀಡ್ ಆಗ್ಬೋದು ಒಂದು ವೇಳೆ ದೈವ ಬಲ ಚೆನ್ನಾಗಿದೆ ಮನೆ ಮಾಡ್ತೀರ ಆ ಮೂಮೆಂಟಲ್ಲಿ ಇಲ್ಲ ಅಂದರೆ ಸಮಸ್ಯೆ ಅನ್ಭವಿಸ್ತೀರಾ ಓಕೆನಾ ರೈಟ್ ಗೊತ್ತಾಯಿತು ಅಂತ ಇಟ್ಕೊಳ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ಅಮ್ಮ ಯಾರು ಮಾತಾಡ್ತಿದ್ರ ಮೇಲಿಂದ ನಿಮ್ಮ ಹೆಸರು ಹೇಳಿ ತಾಯಿ ಓಕೆ ಇಪ್ಪತ್ತೊಂದು ಎಂಟು ಎರಡು ಸಾವಿರ ಓಕೆ ಸಮಯ ಹೇಳಿಮ್ಮ ಹನ್ನೆರಡು ಯಾವಾಗ ಮಧ್ಯಾಹ್ನ ಹನ್ನೆರಡು ಐವತ್ತೆಂಟು ಮಧ್ಯಾಹ್ನ ಓಕೆ ಒಂದು ಮಾತಾಡಿ ಅಮ್ಮ ಮಗನ ಜೊತೆ ನಿಮ್ಮ ಸಂಬಂಧ ಹೇಗೆ ಉಂಟಮ್ಮ ಮಗ ನಿಮ್ಮ ಜೊತೆ ಹೇಗಿರ್ತಾನೆ ಅಯ್ಯ್ ನಿಮ್ಮ ಜೊತೆ ಇದ್ದಾನೆ ಹೇಗಿರ್ತಾನಮ್ಮ ಆಗಿ ಹೇಗೆ ಟಚ್ ಆಗಿರ್ತಾನಮ್ಮ ಅದಕ್ಕೆ ಕೇಳ್ತಾ ಇದ್ದೀನಿ ನಾನು ಯಾಕಂದರೆ ಅವ ಇಮೋಷ್ನಾಗಿ ಡಿಸ್ಟರ್ಬೆನ್ಸ್ ಆಗಿರ್ತಾನೆ ಅಂತ ಇಂಡಿಕೇಷನ್ ಉಂಟಮ್ಮ ಅದಕ್ಕೆ ಕೇಳಿದ್ದಮ್ಮ ರೈಟಾ ಅಮ್ಮ ನಾನು ಆನ್ಲೈನಲ್ಲಿದ್ದೀನಿ ತಾಯಿ ಮಾತಾಡಿ ಓಕೆ ಮಾಡ್ಲಿ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ಅವರು ಅಲ್ಲಿ ಕೂತ್ಕೊಂಡೆ ಅಂತ ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ ಅವ್ರು ಯಾರಿಗೆ ಕಾರ್ಯ ಮಾಡಿದ್ದಾರೆ ಮತ್ತೆ ಎಲ್ಲಿಗೆ ಕಾರ್ಯ ಮಾಡಿದ್ದಾರೆ ನಾನಾದ್ರೂ ಏನ್ ಮಾಡ್ಲಿಪ್ಪ ರೈಟ್ ತೊ ಪಠಾಪ ಮಾಡಿ ನಾನು ಹೇಳ್ತೀನಿ ನಿಮ್ಮ ಮಗ ಇಮೋಷ್ನಲ್ ಆಗಿ ಡಿಸ್ಟರ್ಬೆನ್ಸ್ ಆಗಿದ್ದೇನೆ ಆ ಇಮೋಷನಲ್ ಡಿಸ್ಟರ್ಬೆನ್ಸ್ಗೆ ಕಾರಣ ಏನೋ ಅಂತ ಕೇಳಿ ತಿಳ್ಕೊಳ್ಳಿ ಹೇಳ್ತಾನೆ ಅವರ ಐಟಾ ಓಕೆ ನಿಮ್ಮ ಸೊ ಓಕೆ ಎನಿ ವೇ ಇರಲಿ ಸೊ ಗೊತ್ತಾಯ್ತು ನಿಮಗೆ ಅಲ್ವಾ ಹಲವಾರು ವಿಚಾರ ಗೊತ್ತಾಯ್ತು ಓಕೆ ಅದೇ ರೀತಿ ಮೇಷ ಲಗ್ನಕ್ಕೆ ಈಗ ಮೇಷ ಲಗ್ನದವರಿಗೆ ಮೇಷ ಲಗ್ನದವರಿಗೆ ಒಂದು ಮನೆ ಮಾಡುವಂಥ ಯೋಗ ಯಾವಾಗಪ್ಪ ಕ್ರಿಯೇಟ್ ಆಗುತ್ತೆ ಅಲ್ವಾ ನಾನು ಹೇಳ್ತೀನಿ ಮೇಷ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಅವರ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರೊಳಗೇ ಮನೆ ಮಾಡುವಂಥ ಯೋಗ ಕ್ರಿಯೇಟ್ ಆಗುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಅಲ್ವಾ ಹೌದಾ ಅಂತ ಗೊತ್ತಾಗುತ್ತೆ ಓಕೆನಾ ಮನೆ ಮಾಡುವಂಥ ಯೋಗ ಅಂತೂ ಕ್ರಿಯೇಟ್ ಆಗುತ್ತೆ ಯಾರಿಗೆ ಮೇಷ ಲಗ್ನದವರಿಗೆ ನಿಮ್ಮದೇನಾದ್ರೂ ಮೇಷ ಲಗ್ನ ಆಗಿದ್ರೆ ಟ್ವೆಂಟಿ ಟು ಟ್ವೆಂಟಿ ನೈನ್ನ ಒಂದು ಒಂದು ಸೀರೀಸಲ್ಲಿ ಇಪ್ಪತ್ತು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಸೀರೀಸ್ ದಶಾಭುಕ್ತಿ ಅಂಥರ ಯಾವುದು ನಡೀತಾ ಇರಲಿ ನೋ ಪ್ರಾಬ್ಲಮ್ ಅದು ಇರಲಿ ಒಂದು ಸೈಡಲ್ಲಿ ಬಟ್ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ನಿಮಗೆ ರನ್ನಿಂಗ್ ಹಾಕ್ತಾಂಟು ಡೆಫಿನೆಟ್ ಆಗಿ ನಿಮಗೆ ಮನೆ ಮಾಡುವಂಥದ್ದು ಯೋಗ ಅಲ್ಲಿ ಕ್ರಿಯೇಟ್ ಆಗುತ್ತೆ ನೀವು ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡಾಗ ಡೆಫಿನೆಟಾಗಿ ಒಂದು ಮನೆ ಆಗುತ್ತೆ ನಿಮಗೆ ಅದು ಇಪ್ಪತ್ತನೇ ವಯಸ್ಸಿಗೆ ಮತ್ತು ಇಪ್ಪತ್ತೊಂಬತ್ತನೇ ವಯಸ್ಸಿಗೆ ವಿಶೇಷ ರೀತಿಯಲ್ಲಿ ಬರುತ್ತೆ ಆ ಯೋಗ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಅಥವಾ ಯಾವಾಗ ಬೇಕಾದರೂ ಬರೋದು ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಎಲ್ಲೊಂದು ಕಡೆ ನಿಮ್ಮ ಜಾತಕದಲ್ಲಿ ಮೇಷಲಗ್ನದವ್ರ ಜಾತಕದಲ್ಲಿ ನಾಲ್ಕನೇ ಮನೆಯಲ್ಲಿ ಶುಕ್ರ ಇದ್ದಾರೆ ಓಕೆ ಫಾರ್ ಎಕ್ಸಾಂಪಲ್ ನಾಲ್ಕನೇ ಮನೆ ಶುಕ್ರ ಇದ್ದಾನೆ ನಾಲ್ಕನೇ ಮನೆ ಶುಕ್ರ ದಿಗ್ಬಲಿ ಆತ ತುಂಬ ಒಳ್ಳೆಯ ರಿಸಲ್ಟ್ ಕೊಡ್ತಾನೆ ಪರವಾಗಿಲ್ಲ ಓಕೆ ಈಗ ನಿಮಗೆ ಟ್ವೆಂಟಿ ಫೋರ್ ರನ್ನಿಂಗ್ ಆಯಿತು ರೈಟ್ ತಾನೇ ಟ್ವೆಂಟಿ ಫೋರ್ ರನ್ನಿಂಗ್ ಆಯಿತು ಡೆಫಿನೆಟಾಗಿ ಒಂದು ಮನೆ ಯಾವ ಜಾಗ ಯಾತೋ ಒಂದು ವಾಹನ ತಗೊಂಡೆ ತಗೊಳ್ತೀರಾ ಬೇಕಾದ್ರೆ ನೋಡಿ ಅಲ್ವಾ ಯಾರಿಗೆಲ್ಲ ಆ ಸಮಯ ಬಂದಿದೆ ಆ ಯಾರಿಗೆಲ್ಲ ಲಗ್ನ ಉಂಟು ಮೇಷಲಗ್ನದಲ್ಲಿ ನಾಲ್ಕನೇ ಮನೆಯಲ್ಲಿ ಅವರಿಗೆ ಕರ್ಕಟಕ ರಾಶಿ ಬಂದಿರ್ತದೆ ಅಲ್ಲಿ ಶುಕ್ರನ ಪ್ಲೇಸ್ಮೆಂಟ್ ಉಂಟು ಶುಕ್ರ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ದಿಗ್ಬಲಿ ಫಲವನ್ನು ಕೊಡ್ತಾ ಇದ್ದಾನೆ ಅಥವಾ ಹಾಗಾದರೆ ನಿಮಗೆ ತರ್ಟ್ ಟ್ವೆಂಟಿ ಫೋರ್ ಬರುವಾಗ ಡೆಫಿನೆಟಾಗಿ ನಿಮಗೆ ಮನೆ ಆಗುತ್ತೆ ಓಕೆ ಅಥವಾ ಮನೆ ಆಗುತ್ತೆ ಆಯ್ತು ಜಾಗ ಅಥವಾ ವಾಹನ ವಾ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಹೌದಾ ಅಲ್ವಂತ ಗೊತ್ತಾಗುತ್ತೆ ನಿಮಗೆ ರೈಟಾ ಓಕೆ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದಕ್ಕೋಸ್ಕರ ನಮ್ಮ ಒಂದು ಮೇಷ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಇಪ್ಪತ್ತರಿಂದ ಇಪ್ಪತ್ತ ಒಂಬತ್ತರ ಸೀರೀಸಲ್ಲಿ ವಿಶೇ ವಿಶೇಷ ರೀತಿಯಲ್ಲಿ ಮನೆ ಮಾಡುವಂಥ ಯೋಗ ಜಾಗ ಮಾಡುವಂಥ ಯೋಗ ಅಥವಾ ಅಲ್ಲಿ ವಾಹನ ತಗೊಳ್ಳುವಂಥ ಯೋಗ ವಾಹನ ಅಂತೂ ಕಂಪಲ್ಸರಿ ತಗೊಳ್ತೀರಾ ವಾಹನ ತಗೊಳ್ಳುವಂತ ಯೋಗ ನಿಮ್ಮ ಪಾಲಿಗಂತೂ ಕ್ರಿಯೇಟ್ ಆಗಿದೆ ಬೇಕಾದ ಅದಕ್ಕೆ ಬೇಕಾಗಿ ನೀವು ಟ್ರೈ ಮಾಡಿ ನೋಡ್ಬೋದು ಅಂತ ಹೇಳಿದೆ ನೋಡಿ ಯಾವ ರೀತಿ ಎಲ್ಲ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಬರೇ ಒಂದು ನಿಮ್ಮ ಏಜ್ ಸಿರೀಸ್ ಮುಖಾಂತರನೇ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ರೈಟ್ ತಾನೇ ಓಕೆನಾ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆ ತುಂಬಾ ಚೆನ್ನಾಗಿರುತ್ತೆ ಅದೇ ರೀತಿ ನಿಮಗೆ ಈಗ ವೃಷಭ ಲಗ್ನ ಬಂದ್ಬಿಡ್ತಾ ಅಲ್ ಋಷಭ ಲಗ್ನ ವೃಷಭ ಲಗ್ನ ನಾನು ಹೇಳ್ತೀನಿ ವೃಷಭ ಲಗ್ನದವರಿಗೆ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ಮನೆ ವಿಚಾರದಲ್ಲಿ ಅಷ್ಟು ಸುಲಭದಲ್ಲಿ ಒಂದು ಮುಂದುವರಲಿಕ್ಕೆ ಬಿಡುದಿಲ್ಲ ಅಂತ ಹೇಳಿದ್ರೆ ಕೆಲವೊಮ್ಮೆ ಏನಾಗುತ್ತೆ ಮಕ್ಕಳು ಜನನಾದ ನಂತರ ಮನೆ ಆಗುತ್ತೆ ಅಂತ ಇಂಡಿಕೇಶನ್ ಇದೆ ನಿಮಗೆ ಒಂದು ಮಕ್ಕಳು ಜನನ ಆ ನಂತರ ಹೋಗಿ ಮನೆ ಆಗ್ಬೋದು ಅಥವಾ ಸ್ನೇಹಿತರ ಮುಖಾಂತರ ಮನೆ ಆಗ್ಬೋದು ಸ್ನೇಹಿತರ ಸಹಾಯದಿಂದ ಮನೆ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ ಡೆಫಿನೆಟಾಗಿ ಅದು ಆಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಥವಾ ನಾನೊಂದು ಟೆಕ್ನಿಕ್ ಹೇಳಿಕೊಡ್ತೇನೆ ವೃಷಭ ಲಗ್ನದವ್ರಿಗೆ ಸೊ ಅದನ್ನು ಸಾಧ್ಯ ಆದಷ್ಟು ಫಾಲೋ ಮಾಡ್ಲಿಕ್ಕೆ ಆಗುತ್ತಾ ನೋಡಿ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆಯ ತಂದೆ ಓಕೆ ಅವರು ಇದ್ದರೆ ಅವರ ಆಶೀರ್ವಾದ ಪಡ್ಕೊಳ್ಳಿ ಖಂಡಿತ ನಿಮಗೆ ಮನೆ ಆಗುತ್ತೆ ಒಂದು ವೇಳೆ ತಂದೆಯ ತಂದೆ ಇಲ್ಲ ಈಗ ಅವರು ಎಕ್ಸ್ಪೈರ್ ಆಗಿದ್ದಾರೆ ಏನು ಮಾಡೋಕ್ಕೆ ಗೊತ್ತಾಗೋದಿಲ್ಲ ಬಟ್ ಅವರ ಫೋಟೋ ಅಂತ ಇದ್ದಾನೆ ಆ ಫೋಟೋವನ್ನು ವಿಶೇಷ ರೀತಿಯಲ್ಲಿ ಪಶ್ಚಿಮದ ಭಾಗದಲ್ಲಿ ಹಾಕಿಬಿಡಿ ರೈಟಾ ಓಕೆ ಫೋಟೋ ನಮ್ಮ ನೋಡಿ ನಿಮಗೆ ಮನೆ ಮಾಡುವಂಥ ಯೋಗ ಕ್ರಿಯೇಟ್ ಆಗುತ್ತಾ ಇಲ್ಲ ಅಂತ ರೈಟಾ ಓಕೆ ನಿಮಗೆ ಮನೆ ಮಾಡುವಂಥ ಯೋಗ ಕ್ರಿಯೇಟ್ ಆಗಿದೆ ನಿಮ್ಮ ಮನೆಯಲ್ಲಿ ಫೋಟೋ ಇದ್ರೇ ಅದು ಒಂಥರ ನಿಮಗೆ ಸ್ಯಾಟಿಸ್ಫ್ಯಾಕ್ಷನನ್ನು ಕೊಡುತ್ತೆ ಒಂದು ವೇಳೆ ಅಂದರೆ ಫೋಟೋವನ್ನು ಮಾಡಿಸಿ ಅದನ್ನು ಪಶ್ಚಿಮ ದಿಕ್ಕಿನಲ್ಲಿ ಹಾಕಿ ಅಥವಾ ನೈಋತ್ಯದಲ್ಲಿ ಹಾಕಿ ಪರವಾಗಿಲ್ಲ ತೋ ಡೆಫಿನೆಟಾಗಿ ನಿಮಗೆ ಆ ಹಿರಿಯರ ಅಥವಾ ನಿಮ್ಮ ಅಜ್ಜನ ಒಂದು ಆಶೀರ್ವಾದ ದೊರೆತು ಅದರ ಮುಖಾಂತರ ನೀವೊಂದು ಮನೆ ಮಾಡುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟಾಗಿ ಕ್ರಿಯೇಟ್ ಆಗುತ್ತೆ ಅದರಲ್ಲೂ ಕೂಡ ನಿಮಗೆ ವಯಸ್ಸು ಯಾವುದು ಇರ್ತದೆ ಮನೆ ಮಾಡುವಂಥದ್ದು ಇಪ್ಪತ್ತ ಎಂಟನೇ ವಯಸ್ಸು ಮೂವತ್ತ ಏಳನೇ ವಯಸ್ಸು ಇಪ್ಪತ್ತೆಂಟನೇ ವಯಸ್ಸಿನಲ್ಲಿ ಮನೆ ಮಾಡುವಂಥ ಯೋಗ ಮೂವತ್ತ ಏಳನೇ ವಯಸ್ಸಿನಲ್ಲಿ ಮನೆ ಮಾಡುವಂಥ ಯೋಗ ಆನಂತರ ಮೂವತ್ತೇಳಾಯಿತು ನಲವತ್ತ ಆರನೇ ವಯಸ್ಸಿನಲ್ಲಿ ಮನೆ ಮಾಡುವಂಥ ಯೋಗ ಐದನೇ ವಯಸ್ಸಿನಲ್ಲಿ ಮನೆ ಮಾಡುವಂಥ ಯೋಗ ಡೆಫಿನೆಟಾಗಿ ಕ್ರಿಯೇಟ್ ಆಗುತ್ತೆ ನಮ್ಮ ವೃಷಭಲಗ್ನದವ್ರಿಗೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಹೌದಲ್ವ ಅಂತಲ್ಲ ಹಾರ್ಡ್ ವರ್ಕ್ ಇರ್ತದೆ ತುಂಬ ಸುಲಭ ಅಲ್ಲ ಇರಿಟೇಷನ್ ಅಂತೂ ಇದ್ದೇ ಇರ್ತದೆ ತುಂಬ ತೊಂದರೆ ಆಗುತ್ತೆ ಗೊತ್ತಿಲ್ಲ ಅದರ ಜೊತೆಗೆ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರ ಇನ್ಕಮ್ಗೆ ಕೂಡ ಅದು ಎಫೆಕ್ಟ್ ಬಿದ್ದಿರ್ತದೆ ಇನ್ಕಮ್ ಸಾಕಾಗಲ್ಲ ಮನೆ ಮಾಡಲಿಕ್ಕೆ ಇನ್ಕಮ್ ಬರ್ತಾ ಇಲ್ಲ ಅಥವಾ ಅವರ ಸ್ಯಾಲ್ರಿ ಸಾಕ ಇಂಥದ್ದೆಲ್ಲ ಒಂದು ಕಂಪ್ಲೇಂಟ್ಸ್ ಇರ್ತದೆ ಬಟ್ ಯಾವಾಗ ನಿಮ್ಮ ತಂದೆ ತಂದೆ ಅಜ್ಜನ ಆಶೀರ್ವಾದ ನಿಮ್ಮ ಪಾಲಿಗೆ ಬಂದುಬಿಡ್ತು ಅಲ್ಲೋ ಅಜ್ಜನ ಒಂದು ಬ್ಲೆಸ್ಸಿಂಗ್ಸ್ ನಿಮ್ಮ ಪಾಲಿಗೆ ಬಂದುಬಿಡ್ತು ಡೆಫಿನೆಟಾಗಿ ಒಂದು ಮನೆ ಮಾಡುವ ಯೋಗ ಕ್ರಿಯೇಟ್ ಆಗಿದೆ ಅದನ್ನು ಬೇಕಾದರೆ ನೀವು ಮಾಡ್ಕೊಳ್ಳೋದು ಪರವಾಗಿಲ್ಲ ಅಥವಾ ನಿಮ್ಮ ಮಕ್ಕಳ ಜಾತಕವನ್ನು ನೋಡ್ಕೊಳ್ಳೋದು ಯಾಕಂದರೆ ಮಕ್ಕಳಿಂದಾಗಿ ಮನೆ ಅಂತ ಉಂಟು ಓಕೆ ಮಕ್ಕಳಿಂದಾಗಿ ಮನೆ ಸ್ನೇಹಿತರಿಂದಾಗಿ ಮನೆ ಅಜ್ಜನಿಂದಾಗಿ ಮನೆ ಅಂಥ ಒಂದು ಇಂಡಿಕೇಶನ್ ಅಥವಾ ತಾಯಿಯ ಕುಟುಂಬದಲ್ಲಿ ಬಂದಂತಹ ಆಸ್ತಿಯನ್ನು ಉಪಯೋಗ ಮಾಡಿ ಮನೆ ಸೊ ಅದು ಕೂಡ ಇರ್ತದೆ ರೈಟಾ ಸೊ ಅದನ್ನು ಬೇಕಾದರೂ ಕೂಡ ನೀವೇನು ಮಾಡ್ಬೋದು ಟ್ರೈ ಮಾಡ್ಬೋದು ಬೇಕಾದರೆ ಏನಾಗುತ್ತೆ ವೃಷಭಲಗ್ನದವರಿಗೆ ಒಂದು ಮನೆ ಆಗುವಂಥ ಯೋಗ ಭಾಗ್ಯ ಜಾಗ ಏನು ಬೇಕು ಬೇಕಾದರೂ ಕೂಡ ವಾಹನ ಏನು ಬೇಕಾದರೂ ಕೂಡ ಅದರ ಮುಖಾಂತರ ನೀವು ಒಂದು ವಾಹನದಲ್ಲಿ ತಿರುಗಬೇಕಾದ್ರೂ ಕೂಡ ನಿಮಗೆ ಸ್ನೇಹಿತರು ಸಹಾಯ ಮಾಡಬೇಕು ಅಥವಾ ನಿಮಗೆ ಮಗುವಾಗಿರಬೇಕು ಆ ಮೂಮೆಂಟಲ್ಲಿ ಅಥವಾ ನೀವು ವಾಹನ ತಗೊಳ್ಳುವಾಗ ನಿಮ್ಮ ಒಂದು ಸ್ನೇಹಿತರು ಯಾರು ಇರ್ತಾರೆ ಅವರ ಮುಖಾಂತರ ಅವರಲ್ಲಿ ನೀವು ಕೇಳಿಸ್ಕೊಳ್ತೀರಾ ನಾವು ಹಣ ತಗೊಳ್ಬೇಕು ಆ ಬೇಡುವ ಈ ಮನೆ ಚೆನ್ನಾಗಿದೆ ಆ ಒಂದು ಜಾಗ ಚೆನ್ನಾಗಿದೆ ಏನು ಮಾಡಿ ಎಲ್ಲ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ರೈಟ್ ತಾನೆ ಓಕೆನಾ ಅರ್ಥ ಮಾಡ್ಕೊಳ್ಳಿ ಅಂತ ಗೊತ್ತಾಗುತ್ತೆ ನಿಮಗೆ ಅದೇ ನಮ್ಮ ಮಿಥುನ ಲಗ್ನಕ್ಕೆ ಬಂದಾಗ ಓಕೆ ಮಿಥುನ್ ಲಗ್ ಮಿಥುನ್ ಲಗ್ನದವ್ರಿಗೆ ಯಾವಾಗ ಮನೆ ಆಗುವಂಥ ಯೋಗ ಆಗುತ್ತೆ ಹೇಗೋಗ ಯೋಗ ಕ್ರಿಯೇಟ್ ಆಗುತ್ತೆ ವಿಶೇಷ ರೀತಿಯಲ್ಲಿ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕಾದಿತ್ತು ಮಿಥುನ್ ಲಗ್ನದವ್ರಿಗೆ ತುಂಬ ಸುಲಭ ಅಲ್ಲ ನಾನು ಯಾವಾಗಲೂ ಹೇಳ್ತೇನೆ ಮಿಥುನ ಲಗ್ನದವ್ರಿಗೆ ಮನೆ ವಿಚಾರ ಜಾಗದ ವಿಚಾರ ಯಾವಾಗಲೂ ಡಿಸ್ಪ್ಯೂಟ್ ಇರ್ತದೆ ತುಂಬ ಸುಲಭದಲ್ಲಿ ಹೋಗಲಿಕ್ಕಿಲ್ಲ ಒಂದು ವೇಳೆ ಒಳ್ಳೆಯ ರೀತಿಯಲ್ಲಿ ಒಂದು ಮನೆಯನ್ನು ಕಟ್ಟಿಸ್ಕೊಂಡ್ರಿ ಅಂದಾದರೂ ಕೂಡ ಅಲ್ಲಿ ಏನೋ ಒಂದು ವಾಸ್ತು ದೋಷ ಉಂಟಾಗಿ ಮನೆಯಲ್ಲಿ ಬಾರಿ ಬಾರಿಗೂ ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸ್ಬೇಕಾಗುತ್ತೆ ನಮ್ಮ ವೃಷ ಮಿಥುನ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಓಕೆ ಸೊ ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ರೈಟಾ ಓಕೆ ಸೊ ಮಿಥುನ ಲಗ್ನದ ನಾನು ಹೇಳೋದಾದ್ರೆ ಎಲ್ಲಿ ಮನೆ ಮಾಡಬೇಕು ಆ ಸಂದರ್ಭದಲ್ಲಿ ನಿಮ್ಮ ಕೋರ್ಟು ಕಚೇರಿ ಅದು ಇದು ಇದ್ದರೆ ದಯವಿಟ್ಟು ಅದನ್ನೆಲ್ಲ ಪಕ್ಕದಲ್ಲಿಡಿ ಆನಂತರ ಯಾರ ಜೊತೆಗೆ ನಿಮಗೆ ಡಿಸ್ಪ್ಯೂಟ್ ಉಂಟಂತ ಇಟ್ಕೊಳ್ಳಿ ಓಕೆ ಮಿಥುನ ಲಗ್ನದವ್ರ್ ಮನೆ ಮಾಡಬೇಕಾದ್ರೆ ಓಕೆ ಯಾರ ಜೊತೆ ಡಿಸ್ಪ್ಯೂಟನ್ನು ಡಿಸ್ಪ್ಯೂಟಲ್ಲಿ ಇದ್ದರೆ ವಿಶೇಷವಾಗಿ ಏನಾಗುತ್ತೆ ನಿಮಗೆ ನಿಮ್ಮ ತಾಯಿ ಜೊತೆನೇ ಆಗಲ್ಲ ನಿಮಗೆ ನಿಮ್ಮ ತಾಯಿ ಜೊತೆನೇ ಜಗಳ ನಿಮಗೆ ನಿಮ್ಮ ತಾಯಿ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತಾಯಿ ಜೊತೆ ಇಮೋಷ್ನಾಗಿ ಟಚ್ ಆಗಿರೋದಿಲ್ಲ ಇದು ದೊಡ್ಡ ಡಿಸ್ಪ್ಯೂಟ್ ನಿಮ್ಮ ಪಾಲಿಗೆ ಯಾರಿಗೆ ನಮ್ಮ ಮಿಥುನ ಲಗ್ನದವರಿಗೆ ಹಾಗಾದರೆ ಮಿಥುನ್ ಲಗ್ನದವ್ರು ಮೊತ್ತ ಮೊದಲನೇದಾಗ ಏನು ಮಾಡಬೇಕು ತಾಯಿಯ ಜೊತೆ ಒಳ್ಳೆ ಸಂಬಂಧಗಳನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡಬೇಕು ತಾಯಿ ಜೊತೆಗೆ ಬಹಳ ಇಮೋಷ್ನಾಗಿ ಟಚ್ ಆಗಿರಬೇಕು ತಾಯಿಯನ್ನು ಅಪ್ಪಿಕೊಳ್ಬೇಕು ತಾಯಿಯ ಆಶೀರ್ವಾದನ ಪಡಿ ಪಡಿಬೇಕು ರೈಟ್ ತಾನೇ ಇದನ್ನು ಮಾಡಿಕೊಂಡ ನಂತರನೇ ನಿಮಗೆ ಮನೆ ಮಾಡುವಂಥ ಒಂದು ಯೋಗ ಭಾಗ್ಯ ಎಲ್ಲ ಕ್ರಿಯೇಟ್ ಆಗಿದೆ ಅನ್ನೋದ ಅಷ್ಟು ಸುಲಭ ಅಲ್ಲ ನಿಮಗೆ ಮು ಈಗ ಏನಾಗುತ್ತೆ ಕೆಲವರಿಗೆಲ್ಲ ಜಾಗ ಬೇಕಾದಷ್ಟು ಇರ್ತದೆ ಅಲ್ವಾ ಯಾರೋ ನಿಮ್ಮ ಹಿರಿಯರಿಂದ ಬಂದಂಥ ಜಾಗ ಅದು ಇದಿರ್ತದೆ ಮತ್ತು ಇರ್ತದೆ ಅಲ್ವಾ ಕೋರ್ಟು ಕಚೇರಿ ಯಾರೋ ಜಗಳ ಮಾಡ್ತಾ ಇರ್ತಾರೆ ನನಗೆ ಅಷ್ಟು ಬೇಕು ನನಗೆ ಇಷ್ಟು ಬೇಕು ನಾನು ಬಿಡುವುದಿಲ್ಲ ನೀನೇನು ಮಾಡ್ತೀನಿ ಇದೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಮೂಮೆಂಟ್ ಏನು ಮಾಡ್ತೀರಾ ನೀವು ರೈಟ್ ಏನು ಮಾಡ್ತೀರಾ ಹಾಗಾದರೆ ನಿಮಗೆ ಅತ್ಯುತ್ತಮದ ಸೊಲ್ಯೂಷನ್ ಏನಿರ್ತದೆ ತಾಯಿ ಓಕೆ ನಿಮ್ಮ ತಾಯಿ ನಿಮ್ಮ ತಾಯಿಯನ್ನು ಬಹಳ ಚೆನ್ನಾಗಿಟ್ಕೊಳ್ಳೋದು ಇದು ಒಂದನೇ ಪರಿಹಾರ ಎರಡನೇ ಪರಿಹಾರ ನಿಮ್ಮ ತಾಯಿಯ ಒಡ ಹುಟ್ಟಿದವರ ಜೊತೆಗೆ ಓಕೆ ನಿಮ್ಮ ತಾಯಿಯ ಒಡ ಹುಟ್ಟಿದವ್ರ ಜೊತೆಗೆ ಏನಾದರೂ ಮಿಸ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅವ್ರ ಜೊತೆಗೆ ನಿಮಗೆ ಕೋಪ ಇದೆ ಅವ್ರ ಜೊತೆಗೆ ಮಾತಾಡ್ತಾಯಿಲ್ಲ ಅಥವಾ ಅವರು ಆರೋಗ್ಯದ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಇಂಥದ್ದೆಲ್ಲ ಪರಿಸ್ಥಿತಿ ಇರುವಾಗ ಕೂಡ ನೀವು ಅವರ ಜೊತೆಗೆ ರಾಜಿ ಆಗಬೇಕಾಗುತ್ತೆ ಅವರನ್ನು ಚೆನ್ನಾಗಿಟ್ಕೊಳ್ಬೇಕಾಗುತ್ತೆ ಅವ್ರ ಜೊತೆ ಮಾತಾಡಬೇಕಾಗುತ್ತೆ ಅವರನ್ನು ಅಗ್ರಿ ಮಾಡಬೇಕಾಗುತ್ತೆ ಆ ಹೋಗಿ ನಿಮಗೆ ಮನೆ ಜಾಗ ವಾಹನ ಎಲ್ಲ ಆಗುತ್ತೆ ಅಥವಾ ಒಂದು ವೇಳೆ ಅದನ್ನೆಲ್ಲ ಇಟ್ಟುಕೊಂಡು ತಾಯಿ ಜೊತೆಯೂ ರಿಲೇಷನ್ಶಿಪ್ ಸರಿ ಇಲ್ಲ ತಾಯಿಯನ್ನು ನೋಡಿದ್ರೇ ಸಿಟ್ಟು ಬಲಿಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀನಿ ನನಗೆಲ್ಲ ಗೊತ್ತಿದೆ ಅಲ್ವಾ ಆ ತಾಯಿ ಸಾಕಿ ಬೆಳೆಸ್ದೇಳೆ ನಿಮ್ಮನ್ನು ಒಂಬತ್ತು ತಿಂಗಳು ಹೆತ್ತು ಹೊತ್ತು ಅದು ನಿಮಗೆ ಗೊತ್ತೇ ಆಗ್ತಾ ಇಲ್ಲ ಅಲ್ವಾ ಆ ತಾಯಿ ಜೊತೆನೇ ಡಿಸ್ಪ್ಯೂಟ್ ತಾಯಿ ಜೊತೆ ಡಿಶುಮ್ ಡಿಶುಮ್ ಅಂತ ಪರಿಸ್ಥಿತಿ ನೋಡೋಣ ನೀವು ಮನೆ ಮಾಡಿ ಒಮ್ಮೆ ರೈಟಾ ಇದು ಯಾವ ಲಗ್ನದವ್ರಿಗೆ ವರ್ಕ್ ಆಗುತ್ತೆ ಬಟ್ ಮಿಥುನ್ ಲಗ್ನದವ್ರಿಗಂತೂ ಹೆಚ್ಚಾಗಿ ವರ್ಕ್ ಆಗುತ್ತೆ ರೈತಾನೆ ಸೊ ಅದಕ್ಕೋಸ್ಕರ ಆ ಒಂದು ವೇಳೆ ಅದನ್ನೆಲ್ಲ ಧಿಕ್ಕರಿಸಿ ಕೂಡ ಮನೆ ಮಾಡಿದ್ರಿ ಅದನ್ನು ಧಿಕ್ಕರಿಸಿಂದು ಫ್ಲ್ಯಾಟ್ ಮಾಡಿದ್ರಿ ಈಗ ಅನುಭವಿಸಿ ಏನು ಅನುಭವಿಸ್ತೀರಾ ಯಾಥೋಡ್ dispute. ರೈಟಾ ಡಿಸ್ಪ್ಯೂಟ್ ಈಗ ಅಥವಾ ಆರೋಗ್ಯದ ಸಮಸ್ಯೆ ಡೆಪ್ತಲ್ಲಿ ಆರೋಗ್ಯದ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅನುಭವಿಸಿ ಏನು ಮಾಡೋಕ್ಕಾಗಲ್ಲ ಯಾರು ನಿಮ್ಮ ಸಹಾಯಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ಲಗ್ನದ ಮನೆ ಮಾಡಬೇಕಾದ್ರೆ ಮೊತ್ತ ಮೊದಲನೇ ಏನು ಮಾಡಬೇಕು ಯಾರ ಜೊತೆ ಡಿಸ್ಪ್ಯೂಟ್ ಉಂಟು ಅವರನ್ನೆಲ್ಲ ಕ್ಲಿಯರ್ ಇಟ್ಕೊಳ್ಳಿ ಅವರ ಜೊತೆ ಎಲ್ಲ ಹೋಗಿ ನೀವು ಮಾತಾಡಿ ಅವ್ರ ಜೊತೆ ಆ ಡಿಸ್ಪ್ಯೂಟನ್ನು ತೆಗೆದುಬಿಡಿ ಅವರಿಗೆ ಒಂದು ಪಾರ್ಟಿ ಕೊಡಿ ಅವರಿಗೆ ಸ್ವೀಟ್ ತಿನ್ನಿಸಿ ಓಕೆ ನಿಮ್ಮ ಡಿಸ್ಪ್ಯೂಟಿಗೆ ಹೋಟೆಲ್ ಡಿಸ್ಪ್ಯೂಟಿಗೆ ಹೋಟ್ ಎಲ್ಲರೂ ರಾಜ್ಯ ಈಗ ಓಕೆ ನೋ ಪ್ರಾಬ್ಲಮ್ ಎಲ್ಲರೂ ರಾಜ್ಯ ಆಗಿಬಿಟ್ರೆ ಎಲ್ಲ ಚೆನ್ನಾಗಿದೆ ಓಕೆ ಆಮೇಲೆ ಕೋರ್ಟ್ ಕಚೇರಿಯಲ್ಲಿ ಕೇಸ್ ಉಂಟು ಅದನ್ನು ಕೂಡ ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದಷ್ಟು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಏನಾದರೂ ಕೂಡ ಅಥವಾ ಅದರ ಏನಾದರೂ ಕಾಂಪ್ರಮೈಸ್ ಮಾಡಲಿಕ್ಕೆ ಸಾಧ್ಯತೆ ಉಂಟು ಸೊ ಅದು ಆ ಒಂದು ಅವಕಾಶವನ್ನು ಕೂಡ ಉಪಯೋಗ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಈಗ ಮನೆ ಮಾಡೋದಕ್ಕೆ ಹೋಗಿ ಈಗ ಸಕ್ಸಸ್ ಆಗ್ತೀರಾ ಓಕೆ ಯಾವಾಗ ಮನೆ ಆಗುತ್ತೆ ವಿಶೇಷ ರೀತಿ ಹೇಳಬೇಕಾದ್ರೆ ಟ್ವೆಂಟಿ ತ್ರೀ ಏಜಲ್ಲಿ ಇಪ್ಪತ್ತ ಮೂರನೇ ವಯಸ್ಸು ಬಂದಾಗ ಎರಡನೇ ವಯಸ್ಸು ಬಂದಾಗ ನಲವತ್ತೊಂದನೇ ವಯಸ್ಸು ಬಂದಾಗ ಐವತ್ತನೇ ವಯಸ್ಸು ಬಂದಾಗ ಮನೆ ಮಾಡುವಂಥ ಯೋಗ ಇರ್ತದೆ ರೈಟಾ ಸೊ ಡೆಫಿನೆಟಾಗಿ ಕ್ರಿಯೇಟ್ ಆಗಿದೆ ಅಥವಾ ನಿಮಗೆ ಬುಧ ದೇಶ ಬುಧಭುಕ್ತಿ ಬಂದಾಗ ಆಲ್ರೆಡಿ ಓಕೆ ಬುಧ ದೇಶ ಬುಧಭುಕ್ತಿ ಬಂದಾಗ ಮನೆ ಮಾಡುವಂಥ ಒಂದು ಯೋಗ ಕ್ರಿಯೇಟ್ ಆಗುತ್ತೆ ಬಟ್ ಅದನ್ನು ಅಷ್ಟು ಸ್ಪಷ್ಟವಾಗಿ ನೀವು ಉಪಯೋಗ ಮಾಡ್ಕೊಳ್ಬೇಕಾಗುತ್ತೆ ಆ ನಂತರ ಹೋಗಿ ನಿಮಗೆ ಮನೆ ಆಗುತ್ತೆ ಮನೆ ಮಾಡುವಾಗ ಲೋನ್ ಆಗುತ್ತೆ ನಿಮಗೆ ಲೋನ್ ತಗೊಳ್ಬೇಕು ಅದು ಅನಿವಾರ್ಯ ಅದು ವಿಷಯ ಬೇರೆ ಅಂತ ಹೇಳ್ತಾರೆ ಸಾಧನ ತೆಗೆದುಕೊಳ್ಳಿ ಮನೆ ಮಾಡಿ ಪರವಾಗಿಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬಟ್ ಅದಕ್ಕಿಂತ ಮುಂಚೆ ಫೌಂಡೇಶನ್ ಆಗೋದಕ್ಕಿಂತ ಮುಂಚೆ ಅಥವಾ ನನಗೆ ಮನೆ ಮಾಡಬೇಕು ಆಗ್ತಾ ಇಲ್ಲ ಅದಕ್ಕಿಂತ ಮುಂಚೆ ನಾನು ಹಿಡಿದೀವಿ ಟೆಕ್ನಿಕನ್ನು ಫಾಲೋ ಮಾಡಬೇಕು ನೋಡಿ ಆ ಟೆಕ್ನಿಕನ್ನು ಫಾಲೋ ಮಾಡಿ ನೋಡಿ ನೋಡೋಣ ನಿಮಗೆ ಆಗುತ್ತಾ ಅಂತ ನೋಡೋಣ ನಾನು ಇದ್ದೇನೆ ನೀವು ಇದನ್ನು ನೋಡಿಕೊಳ್ತೀವಿ ಓಕೆ ಯಾಕಂದರೆ ಜಾತಕನೇ ಹಾಗೆ ಜೀವನನೇ ಹಾಗೆ ಯಾಕಂದರೆ ಕೆಲವೆಲ್ಲ ಪರಿಸ್ಥಿತಿಯನ್ನು ನಾವೇ ವಿಷಮಕ್ಕೆ ತೆಗೆದುಕೊಂಡು ಹೋಗಿರ್ತೇವೆ ವಿಷಮ ಪರಿಸ್ಥಿತಿಯನ್ನು ನಾವೇ ಕ್ರಿಯೇಟ್ ಮಾಡ್ಕೊಂಡಿದ್ದೆ ಬೇರೆ ಯಾರು ಕೂಡಲ್ಲ ಕೆಲವರಿಗೆ ಅದು ಕೂಡ ಗೊತ್ತಿರೋದಿಲ್ಲ ಈ ಜನ್ಮದಲ್ಲಿ ಇಲ್ಲಿ ಯಾಕೆ ಬಂದಿದೆ ಅಂತ ಅರ್ಥ 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 ಮಾಡ್ಕೊಳ್ಬೇಕು ಎಂಜಾಯ್ ಮಾಡಲಿಕ್ಕೆ ಬಂದಿರುವಂಥ ಓಕೆ ಎಂಜಾಯ್ ಮಾಡ್ಲಿಕ್ಕೆ ಯಾರ್ಯಾರಿಗೂ ದೋಖ ಕೊಟ್ಟು ಎಂಜಾಯ್ ಮಾಡೋದಲ್ಲ ಓಕೆ ಯಾರಿಗೂ ಮೋಸ ಮಾಡಿ ಎಂಜಾಯ್ ಮಾಡೋದಲ್ಲ ನೀವು ಕಲಿತಂಥ ವಿದ್ಯೆಯಿಂದ ಅಥವಾ ಅಷ್ಟು ಜನಕ್ಕೆ ಹೆಲ್ಪ್ ಮಾಡಿ ಅದ್ರ ಮುಖಾಂತರ ಎಂಜಾಯ್ ಮಾಡಿ ಓಕೆ ಈಶ್ವರ ಪ್ರಸನ್ನನಾಗಿ ಬಿಡ್ತಾನೆ ಏನೂ ಸಮಸ್ಯೆ ಇಲ್ಲ ಅಲ್ಲಿಂದ ಕನೆಕ್ಷನ್ ಇರ್ತದೆ ನಿಮ್ಮನ್ನು ರಕ್ಷಣೆ ಮಾಡ್ತಾನೆ ಪ್ರತಿಯೊಂದು ಹಂತದಲ್ಲಿ ಕೂಡ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದವರು ಈ ಲೈಫಲ್ಲಿ ಗೆದ್ದು ಬಿಡ್ತಾರಪ್ಪ ಅನ್ಯತೆ ಗೆಲ್ಲಿಕ್ಕೆ ಅಷ್ಟು ಸುಲಭ ಅಂತ ಕಂಡಿದ್ದಲ್ಲ ಹಾಗಾದರೆ ಮಿಥುನ್ ಲಗ್ನಕ್ಕೆ ಮನೆ ಹೇಗಪ್ಪ ಆಗುತ್ತೆ ಅದರ ವಿಚಾರ ತಕ್ಕ ಮಟ್ಟಿಗೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಅದು ಬಹಳ ಚೆನ್ನಾಗಿ ವರ್ಕ್ ಆಗುವಂಥದ್ದು ನೋಡ್ಕೊಳ್ಳಿ ತುಂಬ ಚೆನ್ನಾಗಿರ್ತದೆ ಆನಂತರ ಮಿಥುನ್ ಲಗ್ನದವ್ರು ವಿಶೇಷವಾಗಿ ಆ ಒಂದಂತೂ ನೋಡ್ಕೊಳ್ಳಿ ಈ ಮಿಥುನ್ ಲಗ್ನದವ್ರ ಮನೆಯಲ್ಲಿ ಈ ಏನು ಗೊತ್ತಾ ಔಷಧದ ಬಾಟಲ್ ಓಕೆ ಈ ಆಯುರ್ವೇದ ಒಂದಷ್ಟು ಒಂದಷ್ಟು ಸ್ಟಿಪ್ಸ್ ಆಯುರ್ವೇದ ಒಂದಷ್ಟು ಏನು ಅದು ಸಿರಪ್ ಅದು ಇದೆಲ್ಲ ಆಯುರ್ವೇದದ್ದು ಇನ್ನೆಲ್ಲ ಸ್ವಲ್ಪ ಅಲೋಪತಿದ್ದು ಇನ್ನು ಒಂದು ಒಟ್ಟಾರೆ ಮದ್ದಿಗೆ ಸಂಬಂಧಪಟ್ಟಂತೆ ಅವ್ನು ಟ್ಯಾಬ್ಲೆಟ್ಸ್ ಅದು ಇದು ಸಿರಪ್ ಎಲ್ಲ ಕೂಡ ಒಂದು ಮನೆಯಲ್ಲಿ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀರ ರೈಟ್ ತಾನೇ ಸೊ ಇದನ್ನು ಮೊದಲಲ್ಲಿಂದ ರಿಮೂವ್ ಮಾಡಬೇಕಾದಿತ್ತು ನಿಮಗೆ ನಿಮಗೇನು ಅವಶ್ಯಕತೆ ಉಂಟು ಅದನ್ನು ಉತ್ತರ ಅಥವಾ ಉತ್ತರ ಈಶಾನ್ಯ ಭಾಗ ಈ ಪಾಟಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತೇನೆ ಸೊ ಅದು ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ಯದ ಅದನ್ನು ಡ್ರಾಪ್ ಮಾಡಬೇಕಾದಿತ್ತು ಅದನ್ನು ಕೆಲವರು ಖಾಲಿ ಬಾಟಲ್ ಕೂಡ ಇಟ್ಕೊಂಡಿರ್ತಾರೆ ರೈಟಾ ಅದು ಮದ್ದಿನ ಅದು ಇದು ಬೇಕಾದ್ರೆ ಮಿಥುನ್ ಲಗ್ನದ ಹೌದಾ ಅಲ್ವಾ ಅಂತ ನೋಡ್ಕೊಳ್ಳಿ ಮನೆಯಲ್ಲಿ ಅದನ್ನು ಇಟ್ಕೊಂಡಿರ್ತಿರಲ್ಲ ಅದನ್ನ ಜತನದಿಂದ ಕಾಪಾಡಿಕೊಂಡಿರ್ತಾರೆ ಅಂತ ಒಂದು ಪರಿಸ್ಥಿತಿ ರೈತನ ಏನು ಮದ್ದಿನ ವಾಟ ಅದು ಇದು ಇಲ್ಲ ಅಂದ್ರೆ ಇಲ್ಲಾಂದ್ರೂ ಒಂದು ಮಾತೇನೆ ನಿಮಗೆ ಮಿಥುನ್ ಲಗ್ನದವ್ರಿಗೆ ವಿಶೇಷ ರೀತಿಯಲ್ಲಿ ಅವರಿಲ್ಲಂದ್ರೂ ಕೂಡ ಅವರಿಗೆ ಮದ್ದು ತಿನ್ನುವ ಚಟ ಜಾಸ್ತಿ ಓಕೆನಾ ಅದು ಆಯುರ್ವೇದ ಇರ್ಬೋದು ಆಲೋಪತಿ ಏನಾದರೂ ಕೂಡ ಏನೋ ಯಾವುದೋ ಬಾಡಿ ಸ್ಲಿಮ್ ಮಾಡಬೇಕು ಅದಕ್ಕೋಸ್ಕರ ಮದ್ದು ತಿಂತಾ ಇರ್ತಾರೆ ಹೊಟ್ಟೆ ಸಫ್ರ ಮಾಡಿ ಅದಕ್ಕೆ ಮದ್ದು ತಿಂತಾ ಇರ್ತಾರೆ ಅಥವಾ ಇನ್ಯಾವುದೋ ಒಂದು ವಿಚಾರಕ್ಕೆ ಅದು ಕೂದಲು ಬೆಳಿಬೇಕು ಅದು ಬೇಕು ಇದು ಬೇಕು ಏನಾದರೂ ಒಂದು ಟ್ಯಾಬ್ಲೆಟ್ ಮದ್ದನ್ನು ಉಪಯೋಗ ಮಾಡ್ಕೊಳ್ತೀರಾ ಮನೆಯಲ್ಲಿ ಇಟ್ಟುಕೊಂಡು ಅದನ್ನು ಡೆಫಿನೆಟ್ ನೆಟ್ ಆಗಿ ಸೊ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಈಗ ನಿಮಗೊಂದು ಅರ್ಜೆಂಟ್ ಉಂಟು ಅದು ಮಾಡಲೇಬೇಕು ಆಗ ಅದನ್ನು ಈ ಪಾಠ ಈ ಪಾಟಲ್ಲಿ ಈಸ್ಟ್ ಆಪ್ ನಿಮ್ಮ ನಾರ್ತ್ ಆಫ್ ನಾರ್ತ್ ಈಸ್ಟಲ್ಲಿ ಅಂದರೆ ಉತ್ತರದ ಈಶಾನ್ಯ ಭಾಗದಲ್ಲಿ ಇಟ್ಟುಕೊಳ್ಳಿ ಅದು ಅಷ್ಟು ಎಫೆಕ್ಟ್ ಅಂತೂ ಖಂಡಿತ ನಿಮಗೆ ಬೀಳುವುದಿಲ್ಲ ಅಂತೇಳಿ ಓಕೆನಾ ಗೊತ್ತಾಯಿತು ಒಂದು ಇಟ್ಕೊಳ್ತೀನಪ್ಪ ಅರ್ಥ ಮಾಡ್ಕೊಳ್ಳಿ ಬಹಳಷ್ಟು ವಿಚಾರಗಳು ಮಾತಾಡಿ ಖಂಡಿತ ಮಾತಾಡ್ತೀನಿ ಸೊ ನೀವು ಏನು ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಓಕೆನಾ ಆರಾಧ್ಯ ಆರಾಧ್ಯ ಈ ಇರ್ತದೆ ಆರಾಧ್ಯ ಅಷ್ಟೊಂದು ಸ್ಪೆಲ್ಲಿಂಗ್ ಸರಿ ನೋಡ್ಕೊಳ್ಳಿ ಓಕೆ ಸ್ಪೆಲ್ಲಿಂಗಲ್ಲಿ ಚೇಂಜಸ್ ಇದೆ ಓಕೆ ಆರೋಧ ಅಷ್ಟು ಯೂಟ್ಯೂಬಲ್ಲಿ ಓಕೆ ಸೊ ನಾವು ಆದಿತ್ಯವಾರ ಅಥವಾ ಶನಿವಾರ ಶನಿವಾರ ಆದಿತ್ಯವಾರ ನಾವು ಡೆಮೊ ಕ್ಲಾಸನ್ನು ಕೂಡ ಮಾಡ್ತೇವೆ ಝೂಮ್ ಆ್ಯಪಲ್ಲಿ ಹೋಗಿ ಝೂಮಲ್ಲಿ ಸೊ ಯಾರಿಗೆಲ್ಲ ಜಾಯ್ನ್ ಆಗಬೇಕು ಅವರೆಲ್ಲ ನನಗೆ ಮೆಸೇಜ್ ಮಾಡಿ ನನ್ನ ನಂಬರ್ ಕೊಡ್ತೀನಿ ನಿಮಗೆ ಈ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಮ ನಂಬರನ್ನು ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಯ್ಟ್ ಈ ನಂಬರ್ನಲ್ಲಿ ನನ್ನ ವಾಟ್ಸಪ್ ಇದೆ ಈ ನಂಬರ್ಗೆ ನೀವು ನಿಮ್ಮ ನಂಬರನ್ನು ಮೆಸೇಜ್ ಮಾಡಿ ನಿಮ್ಮನ್ನು ಗ್ರೂಪಿಗೆ ಸೇರಿಸ್ಕೊಳ್ತೇನೆ ನನ್ನ ಝೂಮ್ ಮೀಟಿಂಗ್ ಆಗುವಾಗ ಅಥವಾ ಝೂಮಲ್ಲಿ ಕೂಡ ಜ್ಯೋತಿಷ್ಯದ ಬಗ್ಗೆ ಮಾತಾಡ್ತಾ ಇರ್ತೀನಿ ಯಾತೋ ಶನಿವಾರ ಯಾತೋ ಆದಿತ್ಯವಾರ ಒಂದು ದಿನ ವಾರದಲ್ಲಿ ಒಂದು ದಿನ ವಿಶೇಷ ರೀತಿಯಲ್ಲಿ ಇರುವಂಥದ್ದು ಅದರಲ್ಲಿ ಬಹಳಷ್ಟು ಜ್ಯೋತಿಷ್ಯದ ವಿಚಾರಗಳನ್ನ ಹೇಳ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಅಥವಾ ಆ ಡೆಮೋ ಕ್ಲಾಸ್ ಇರ್ತದೆ ಅಲ್ಲಿ ಬಂದು ಕೂಡ ನೀವು ಖಂಡಿತ ಜಾಯ್ನ್ ಆಗಿ ಮತ್ತು ನಮ್ಮ ಈ ಒಂದು ಚಾನಲ್ ಯಾವುದು ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಂದಷ್ಟು ಜನಕ್ಕೆ ಶೇರ್ ಮಾಡಿ ಒಂದಷ್ಟು ವೀಡಿಯೋಸ್ ಅದರಲ್ಲಿದೆ ಅದನ್ನು ನೋಡಿ ಎಂಜಾಯ್ ಮಾಡಿ ಒಂದೆರಡು ಮೂರು ವೀಡಿಯೋ ಲೇಟೆಸ್ಟ್ ವಿಡಿಯೋ ಇದೆ ಸೊ ಅದನ್ನು ನೋಡ್ಕೊಳ್ಳಿ ಎಂಜಾಯ್ ಮಾಡಿ ತುಂಬ ಚೆನ್ನಾಗಿರ್ತೀರ ಓಕೆ ಪರವಾಗಿಲ್ಲ ಓಕೆ ಗೊತ್ತಾಗ್ಬಿಡ್ತೀವಿ ಈಗ ಬಂದ ಮೇಡಮ್ ನಾವು ಕರ್ಕಾಟಕ ಲಗ್ನದವರಿಗೆ ಅಲ್ವಾ ಈಗ ಮಿಥುನ ಲಗ್ನಕ್ಕೆ ಗೊತ್ತಾಯ್ತು ನಿಮಗೆ ಮನೆ ಮಾಡೋ ವಿಚಾರ ಏನಪ್ಪ ಆಗಿದೆ ಮಿಥುನ ಲಗ್ನ ಓಕೆನಾ ಕರ್ಕಾಟಕ ಲಗ್ನದವರು ವಿಶೇಷ ವ್ಯಕ್ತಿಗಳಪ್ಪ ಮೊದಲೇ ಕರ್ಕಾಟಕ ಲಗ್ನ ರೈಟಾ ಏನು ಕರ್ಕಾಟಕ ಲಗ್ನ ಕರ್ಕಟಕ ಲಗ್ನ ಅದು ಇಮೋಷನ್ಸ್ಗೆ ಸಂಬಂಧಪಟ್ಟದ್ದು ಕರ್ಕಟಕ ಅಂದರೆ ಇಮೋಷನ್ಸ್ ಅದು ಎಲ್ಲ ರೀತಿಯಲ್ಲೂ ಕೂಡ ರೈಟ್ ತಾನೆ ಒಂದು ವೇಳೆಲ್ಲಿ ಶನಿ ಬಂದುಬಿಟ್ಟ ಲಗ್ನದಲ್ಲಿ ರಾಹು ಬಂದುಬಿಟ್ಟ ಸೊ ಇವರೆಲ್ಲ ಸೈಕೋ ಥರ ವರ್ತನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಇವರಿಗೆ ಯಾವಾಗ ಮೂಡಿರುತ್ತೆ ಯಾವಾಗ ಮೂಡಿರಲ್ಲ ಒಂದು ಕೂಡ ಗೊತ್ತಾಗಲ್ಲ ಅಂತ ಒಂದು ಪರಿಸ್ಥಿತಿ ಅಲ್ವಾ ಬೆಳಿಗ್ಗೆ ಒಂಥರ ಇರ್ತಾರೆ ಮಧ್ಯಾಹ್ನ ಬೇರೆನೇ ಸಂಜೆ ಬೇರೆನೇ ಇರ್ತಾರೆ ಅಂತ ಒಂದು ಪರಿಸ್ಥಿತಿಯನ್ನು ಇಟ್ಕೊಂಡು ಹೋಗ್ತಾ ಇರ್ತಾರೆ ನಮ್ಮ ಯಾರು ಕರ್ಕಾಟಕ ಲಗ್ನದವರು ವಿಶೇಷವಾಗಿ ಇವ್ರದೊಂದು ವಿಷಯ ಏನಂದರೆ ಇವ್ರಿಗೆ ಯಾವ ಮನೆ ಮಾಡಿದರೂ ಕೂಡ ಇಷ್ಟನೇ ಆಗಲ್ಲ ಬೇಕಾದರೆ ಟ್ರೈ ಮಾಡಿ ನೋಡಿ ಓಕೆನಾ ಅವ್ರು ಯಾವ ಮನೆ ಮಾಡಿದ್ರು ಇಷ್ಟ ಆಗೋಲ್ಲ ಒಂದು ಮನೆ ಮಾಡಿದರು ಅದರಲ್ಲಿ ಒಂದು ಸೇರಿಸ್ಕೊಂಡ್ರು ಇನ್ನೊಂದು ಹಾಕಿಕೊಂಡು ಇನ್ನೊಂದು ಒಡೆದು ಬಿಟ್ಟರು ಇನ್ನೇ ಮನೆಯೊಳಗೆ ಡೆಕೋರೇಟ್ ಮಾಡಿಕೊಂಡ್ರು ಇಂಟೀರಿಯರ್ ಬೇರೆನೇ ಮಾಡಿಕೊಂಡ್ರು ಚೇಂಜ್ ಮಾಡಿದ್ರು ಅದು ಇದು ಮಾಡ್ತಾನೇ ಇರ್ತಾರೆ ಯಾವಾಗ ನೋಡಿದ್ರು ಕೂಡ ಅದೋ ಮನೆ ಚೇಂಜ್ ಮಾಡ್ತಾರೆ ಒಂದು ಮನೆ ಮಾಡ್ತಾರೆ ಇಷ್ಟ ಆಗಿಲ್ಲ ಮಾರಿಬಿಟ್ರು ಮತ್ತೊಂದು ಮನೆ ಮಾಡಿದರು ಅಲ್ವಾ ಈ ರೀತಿಯಾಗಿ ಪ್ರೊಸೀಡ್ ಆಗ್ತಾನೇ ಇರ್ತಾರೆ ಓಕೆ ನಮ್ಮ ಕರ್ಕಾಟಕ ಲಗ್ನದವ್ರು ಹಾಗಾದರೆ ಕರ್ಕಾಟಕ ಲಗ್ನದವ್ರಿಗೆ ಮನೆ ಆಗಬೇಕಾದ್ರೆ ಏನಪ್ಪ ಮಾಡಬೇಕು ಅವರು ಅದರಲ್ಲಿ ಏನಿರ್ತದೆ ಸೀಕ್ರೆಟ್ ಏನಿರ್ತದೆ ಸೊ ಅದರ ಬಗ್ಗೆ ಕೂಡ ಮಾತಾಡ್ತೀನಿ ಎಲ್ಲ ಲಗ್ನದವರ ಬಗ್ಗೆ ಬೇರೆ ಬೇರೆ ವಿಚಾರದಲ್ಲಿ ಮಾತಾಡ್ತೀನಿ ಅದರ ಜೊತೆಗೆ ಈ ವಾಸ್ತು ಬಗ್ಗೆ ಕೂಡ ಮಾತಾಡ್ತೀನಪ್ಪ ಅದರ ಜೊತೆಗೆ ನಮ್ಮ ಈ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಆನಂತರ ಯಾರಿಗೆಲ್ಲ ನಮ್ಮ ಜೊತೆ ಸೇರಿಕೊಳ್ಬೇಕು ಅವರು ಮೆಸೇಜ್ ಮಾಡಿ ನಂಬರನ್ನು ಸೊ ನಿಮ್ಮನ್ನು ಗ್ರೂಪಿಗೆ ಹಾಕ್ಕೊಳ್ತಾರೆ ತುಂಬ ಚೆನ್ನಾಗಿರ್ತಪ್ಪ ಬಟ್ ಈಗ ಏನು ಮಾಡೋಣ ಭಾಳಷ್ಟು ವಿಚಾರಗಳು ಮಾತಾಡಲಿಕ್ಕೆ ಬಟ್ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ಸಂಖ್ಯಾ ಜ್ಯೋತಿಷ್ ಸಾರಿ ಓ ಅದೇ ಬಾಯಿಯಲ್ಲಿ ಬರ್ತಾಂಡು ಓಕೆ ಆರದೇ ಅಷ್ಟ್ರೋ ನೇರ ಪ್ರಸಾದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ ವೀಕ್ಷಕರೇ ಇನ್ನೇನಿದ್ರು ನನ್ನ ಮತ್ತು ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ಎಲ್ಲರೂ ನಮ್ಮ ಕಾರ್ಯಕ್ರಮವನ್ನು ಇರಿ ಎಂಜಾಯ್ ಇರಿ ಲೈಫಲ್ಲಿ ಪ್ರಸನ್ನರಾಗಿರಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸಿದ್ದೀನಪ್ಪ ಭಾಗವಹಿಸಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಎಲ್ಲರಿಗೂ ಸಲಾಂ ನಮಸ್ತೆ